ನಮಸ್ಕಾರ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನವನ್ನು ಹೈಕೋರ್ಟ್ ನಿನ್ನೆ ಅನರ್ಹ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರ ಸಲ್ಲಿಸುವಾಗ ಸುಳ್ಳು ಮಾಹಿತಿಯನ್ನು ನೀಡಿದ್ದು ಸಾಬೀತಾಗಿದ್ದು ಇದಕ್ಕಾಗಿ ಅವರ ಸಂಸದ ಸ್ಥಾನ ಅನರ್ಹಗೊಂಡಿದೆ ಪ್ರಮುಖವಾಗಿ ಈ ಹೋರಾಟದಲ್ಲಿ ಅಂದರೆ ಈ ಕಾನೂನು ಹೋರಾಟದಲ್ಲಿ ಇಬ್ಬರು ಭಾಗಿಯಾಗಿದ್ದರು ಒಂದು ಆಗಿನ ಬಿಜೆಪಿ ಲೋಕಸಭೆಯ ಪರಾಜಿತ ಅಭ್ಯರ್ಥಿ ಈಗಿನ ಜೆಡಿಎಸ್ನ ಶಾಸಕ ಎ ಮಂಜೂರು ಮತ್ತೋರ್ವರು ದೇವರಾಜೇಗೌಡ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ವಿಶೇಷ ಸಂದರ್ಶನದಲ್ಲಿ ದೇವರಾಜೇಗೌಡ ಅವರಿದ್ದಾರೆ ಕಾನೂನು ಸಮರ ಹೇಗಾಯಿತು ಈಗ ಅವರಿಗೆ ನ್ಯಾಯ ಸಿಕ್ಕಿದೆಯಾ ಈ ಎಲ್ಲ ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಇವತ್ತು ಮಾತನಾಡಲಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಹೈಕೋರ್ಟ್ ಮಹತ್ವದ ತೀರ್ಪು ಕೊಡ್ತು ನಾಲ್ಕು ವರ್ಷ ಬಹುತೇಕ ಮೂರು ತಿಂಗಳು ಹೋರಾಟ ನಿಮ್ದು ಆರು ತಿಂಗಳು ಒಳಗೆ ಬರಬೇಕಾಗಿತ್ತು ಯಾಕೆ ನಿಧಾನ ಆಯಿತು ಮೊದಲು ಹೈಕೋರ್ಟ್ನಿಂದ ವಜಾ ಆಯಿತು ಆ ನಂತರ ಸುಪ್ರೀಂ ಕೋರ್ಟ್ಗೆ ನೀವು ಅಪ್ರೋಚ್ ಮಾಡಿದ್ರಿ ಏನಾಯಿತು ಮೇಡಮ್ ನಾನು ಭಾಳ ಜನಗಳಲ್ಲಿ ಎಲ್ಲರಲ್ಲೂ ಕೂಡ ಒಂದು ಎಡ್ಡು ದೊಡ್ಡ ಪ್ರಶ್ನೆ ಏನು ಅಂತಂದರೆ ಈ ಎಲೆಕ್ಷನ್ನ ಕೇಸ್ ಹಾಕಿದ್ದು ಎ ಮಂಜು ಅವರು ದೇವರಾಜೇಗೌಡ ವಕೀಲರ ಕೆಲಸ ಮಾಡಿದ್ದಾರೆ ಅಂತೇಳಿ ಅದು ತಪ್ಪು ಸಂದೇಶ ಅದು ಆ್ಯಕ್ಚುಲಿ ಎಲೆಕ್ಷನ್ ಕೇಸ್ ಅವರು ಕೂಡ ಹಾಕಿದ್ರು ನಾನು ಕೂಡ ಹಾಕಿದ್ದೆ ಚುನಾವಣೆ ಕೇಸ್ ಹಾಕೋದಕ್ಕೆ ಮುಂಚಿತವಾಗಿ ಅಲ್ಲಿ ನಮಗೆ ನಾಮಿನೇಷನ್ ಪೇಪರ್ಸು ವೆರಿ ಇಂಪಾರ್ಟೆಂಟು ಯಾವುದೇ ಒಂದು ವ್ಯಕ್ತಿಯ ವಿರುದ್ಧವಾಗಿ ನಾವಲ್ಲಿ ಅವನ ಅನರ್ಹ ಮಾಡಬೇಕು ಅಂತ ಹಾಕಬೇಕು ಅಂತ ಅಂದರೆ ಕರಪ್ ಪ್ರ್ಯಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ವಿಥೌಟ್ ಕರಪ್ ಪ್ರಾಕ್ಟೀಸು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿನ ಅನಾರ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಲ್ಲಿ ಆ ಕರಪ್ ಪ್ರಾಕ್ಟೀಸ್ ಹಾಕಬೇಕು ಅಂತಂದರೆ ನಾವು ಕರಪ್ ಪ್ರಾಕ್ಟೀಸ್ಗೆ ಒಂದು ಅಫಿಡೇವಿಟ್ ಹಾಕ್ಬೇಕು ನಾವಲ್ಲಿ ಅಂದರೆ ಸಿ ಪಿ ಸಿ ಕೆರಡ ಒಂದು ಅಫಿಡವಿಟ್ ಹಾಕ್ಬೇಕು ಅದರಲ್ಲಿ ಆ ಅಫಿಡವಿಟ್ ಹಾಕ್ಬೇಕು ಅಂತಂದ್ರೆ ಲಾ ಅಲ್ಲಿ ಕಡ್ಡಾಯವಾಗಿ ನಾಮಪತ್ರ ಇರಲೇಬೇಕು ಅವನು ಹಾಕಿದಂಥ ಎ ಮತ್ತು ಬಿ ಫಾರ್ಮ್ ಇರುವಂಥದ್ದು ನಾಮಪತ್ರ ಇರಲೇಬೇಕು ಬರೀ ಅಫಿಡೇವಿಟ್ ಮೇಲೆ ಚಾಲನೆ ಮಾಡೋಕ್ಕಾಗಲ್ಲ ಅಫಿಡೇವಿಟ್ ಫಾರ್ಮ್ ಟ್ವೆಂಟಿ ಸಿಕ್ಸ್ ಏನು ಹೇಳ್ತಾರೆ ಅಂತ ಅಂದರೆ ಅವನು ಚರಸ್ಥಿರ ಆಸ್ತಿಗಳ ಬಗ್ಗೆ ಘೋಷಣೆ ಮಾಡ್ಕೊಳ್ತಾನೆ ಚರಸ್ಥಿರ ಆಸ್ತಿಗಳು ಅವನ ವ್ಯಕ್ತಿಯ ಹಿನ್ನೆಲೆ ಯಾವುದೋ ಕ್ರಿಮಿನ ಕೇಸಸ್ ಇದೆಯಾ ಅವನು ವಹಿವಾಟು ಏನು ಅವನು ಅಂತ ಈ ಸೊಸೈಟಿಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿ ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲಿ ಅವನು ಅಫಿಡೇವೇಟಲ್ಲಿ ಪ್ರಮಾಣ ಪತ್ರದಲ್ಲಿ ಅಲ್ಲಿ ಆದರೆ ಯಾವುದೇ ವ್ಯಕ್ತಿ ವಿರುದ್ಧವಾಗಿ ನಾವು ಇಲ್ಲಿ ಕರಪ್ಟ್ ಪ್ರಾಕ್ಟಿಸ್ ಚಾರ್ಜ್ ಪ್ರೂವ್ ಮಾಡಬೇಕು ಅಂತ ಅಂದರೆ ಕಡ್ಡಾಯ ನಾಮಿನೇಷನ್ ಪೇಪರ್ಸ್ ಇರಲೇಬೇಕು ಅಲ್ಲಿ ಆದರೆ ಮಂಜು ಮಂಜೂರುತ್ತ ನಾಮಿನೇಷನ್ ಪೇಪರ್ ಇರಲಿಲ್ಲ ಕಾರಣ ಯಾಕೆ ಅಂದರೆ ಅವ್ರು ತೊಗೊಳ್ಳಲಿಲ್ಲ ಅವರಲ್ಲಿ ನನಗೆ ನಾಮಿನೇಷನ್ ಪೇಪರ್ ಕೊಟ್ಟು ನಾನು ಒಬ್ಬ ವೋಟರ್ಸ್ ಆಗಿ ನಾನಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನಾನಲ್ಲಿ ಮೆಂಬರ್ ಆಗಿ ನಾನಲ್ಲಿ ಇವರ ವಿರುದ್ಧವಾಗಿ ನಮ್ಮ ಪಕ್ಷದ ಪರವಾಗಿ ಚುನಾವಣೆ ನಾನು ಒಂದು ಎಲೆಕ್ಷನ್ ಪಿಟಿಷನ್ ಮುಂಚಿತವಾಗಿ ನಾನು ರಿಟ್ ಪಿಟಿಷನ್ ಹಾಕ್ತೀನಿ ಮ್ಯಾಂಡಮೆನ್ಸ್ ತೊಗೊಂಡಿದ್ದೆ ನಾನಲ್ಲಿ ನಮಗೆ ಇವರು ಜಿಲ್ಲಾಧಿಕಾರಿ ಅವರು ನಮಗೆ ಪತ್ರಗಳನ್ನು ಕೊಡ್ತಾ ಇಲ್ಲ ಅಲ್ಲಿ ನನಗೆ ಚುನಾವಣೆಗೆ ಸಮಯ ಮೀರ್ತಾ ಇದೆ ಅಲ್ಲಿ ಕೇಸ್ ಲಿಮಿಟೇಷನ್ ಒಡೆ ನಮ್ಮ ಲಿಮಿಟೇಷನ್ ಆಗ್ತದೆ ಅಲ್ಲಿ ಸೊ ಹಾಗಾಗಿ ನನಗೆ ಈ ಪತ್ರವನ್ನು ಕೊಡಿಸ್ಕೊಡಿ ಅಂತೇಳಿ ನಾನು ಅಲೋಕ್ ಆರಾಧ್ಯ ಸಾಹೇಬ್ರ ಮುಂದೆ ನಾನು ಅದನ್ನು ಮೂವ್ ನಾನು ಅಲ್ಲಿ ಇದು ಜನಗಳಿಗೆ ಗೊತ್ತಾಗಬೇಕು ಸತ್ಯ ಇದು ಆಗ ಅವ್ರು ಅವ್ರ ಡೈರೆಕ್ಷನ್ ಮೇಲೆ ವಿತಿನ್ ಒನ್ ಡೇ ಬೆಳಗ್ಗೆ ಮೂವ್ ಮಾಡಿ ಮಧ್ಯಾಹ್ನ ಜಜ್ಮೆಂಟ್ ಸಿಕ್ತು ನಮಗೆ ಅಲ್ಲಿ ತೀರ್ಪು ಸಿಕ್ತು ನಮಗೆ ಅಲ್ಲಿ ವಿತಿನ್ ಟೂ ಡೇಸಲ್ಲಿ ನಮಗೆ ಡಾಕ್ಯುಮೆಂಟ್ ಸಿಕ್ತು ನಮ್ಮ ನಾಮಪತ್ರ ಸಿಕ್ತು ನಮಗೆ ಅಲ್ಲಿ ನಾನು ನಾಮಪತ್ರವನ್ನು ತಂದು ನಾನಲ್ಲಿ ಕರಪ್ ಆ್ಯಕ್ಟಿಸ್ ಮೇಲೆ ನಾನು ಕೇಸ್ ಫೈಲ್ ಮಾಡಿದ್ದು ನಾನಲ್ಲಿ ಆಮೇಲೆ ಮಂಜೂರು ಏನು ಹೇಳ್ತಾರೆ ಅಲ್ಲಿ ದೇವರಾಜ್ರು ಯಾರು ಗೊತ್ತಿಲ್ಲ ಅವನೇನು ಪಾತ್ರ ಇಲ್ಲ ನಾನು ಕಂಟೆಸ್ಟೆಡ್ ಕ್ಯಾಂಡಿಡೇಟು ನಾನು ನಾನು ಹಾಕಿದ ಕೇಸ್ ಅಂತ ಹೇಳ್ತೇನೆ ಅವನ ಮೂರ್ಖತನದ ಪರಮಾವಧಿ ಅಂತ ಇಲ್ಲಿ ಇಲ್ಲಿ ನನ್ನ ಪ್ರಕರಣದಲ್ಲಿ ನಾನಲ್ಲಿ ಅವರ ಚಲಸ್ಥಿರ ಆಸ್ತಿಗಳಲ್ಲಿ ಎಲ್ಲಿ ಬೇನಾಮಿ ಅಸೆಪ್ಟ್ ಮಾಡಿದ್ರಲ್ಲಿ ಯಾವ್ಯಾವ ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ ಆಗಿದ್ರು ಇನ್ಕಮ್ ಟ್ಯಾಕ್ಸ್ ಎಷ್ಟು ಚೀಟ್ ಮಾಡಿದಲ್ಲಿ ಸರ್ಕಾರಿ ಗೋಮಳಗಳು ಯಾವ ಥರ ಇನ್ಸ್ಟೋಲ್ ಮಾಡ್ಕೊಂಡ್ರೆ ಅವರಲ್ಲಿ ಮತ್ತು ಅವರ ಪ್ರೌಢಾವಸ್ಥೆಯಲ್ಲಿ ಅಂದರೆ ಅವರ ಬದುಕಿನ ಅಂದರೆ ವಿದ್ಯಾಭ್ಯಾಸದ ವಿದ್ಯಾರ್ಥಿ ಜೀವನದಲ್ಲಿ ಅವರಲ್ಲಿ ಸುಮಾರು ಇಪ್ಪತ್ತ್ಮೂರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಿದ್ರು ಅವರಲ್ಲಿ ಸೆಲ್ಫೋ ಪ್ರಾಪರ್ಟಿ ಯಾವುದೇ ಆದಾಯ ಇಲ್ಲ ಅವ್ರಿಗೆ ಅಲ್ಲಿ ಯಾವುದೇ ಸಂಪಾದನೆ ಇಲ್ಲ ತಾತ ಗಿಫ್ಟ್ ಕೊಟ್ಟಿಲ್ಲ ತಂದೆ ಗಿಫ್ಟ್ ಕೊಟ್ಟಿಲ್ಲ ಸೊ ಹಲವಾರು ಕರೆಕ್ಟ್ ಆಕ್ಟೀಸನ್ನು ನಾನು ಚಾರ್ಜಸ್ನ ಫ್ರೇಮ್ ಮಾಡಿ ನಾನು ಫೈಲ್ ಮಾಡಿದೆ ಅಲ್ಲಿ ಫೈಲ್ ಮಾಡ್ದಾಗ ಏನಾಯ್ತು ಅಂತಂದರೆ ಅಲ್ಲೂ ಕೂಡ ಒಂದು ರೀತಿ ಹಿನ್ನಡೆ ಆಯ್ತಾ ಅವತ್ತು ನನಗೆ ಅಲ್ಲಿ ಆ್ಯಕ್ಚುಲಿ ಎಲೆಕ್ಷನ್ ಪಿಟೀಷನ್ ಒಂದು ಆಫ್ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ನಂದಾಗಬೇಕಾಗಿತ್ತು ಅಲ್ಲಿ ಎರಡು ಅವ್ರದ್ದು ಆಗಬೇಕಾಗಿತ್ತು ಎ ಮಂಜು ಅವ್ರದ್ದು ಆಗ ಜನಗಳಿಗೆ ಗೊತ್ತಾಗೋದು ದೇವರಾಜ ಕೊಟ್ಟು ಕೇಸ್ ಫೈಲ್ ಮಾಡಿರು ಅಂತ ಹೇಳಿ ಇಲ್ಲಿ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರಿಂದ ಏನು ಮಾಡಿದ್ರು ಎಲೆಕ್ಷನ್ ಪಿಟಿಷನ್ ಒಂದನ್ನು ಅವ್ರದ್ದು ಮಾಡಿದರು ಎರಡ್ದು ನಂದು ಮಾಡಿದರು ಹಾಗೇ ಜನಗಳಿಗೆ ಏನು ಅಂತಂದರೆ ರೇ ರೇವಣ್ನ ವಿರುದ್ಧ ಕೇಸ್ ಹಾಕಿರೋದು ಎ ಮಂಜು ಅಂತೇಳಿ ಭಾಳ ಒಂದು ಈ ರಾಜ್ಯ ಜನತೆಗೆ ತಿಳ್ಕೊಬೇಕಾದ ವಿಚಾರ ಅಂತಂದರೆ ಕೆಲವು ರಾಜಕಾರಣಿಗಳು ಎಲ್ಲರೂ ಹೇಳಕ್ಕೆ ಇಚ್ಛೆ ಪಡಲ್ಲ ಕೆಲವರು ಹೊಟ್ಟೆಪಾಡಿಗೋಸ್ಕರ ರಾಜಕೀಯ ಮಾಡ್ತಾರೆ ಇನ್ನು ಕೆಲವರು ಬಿಲ್ಡಪ್ ಕೊಡೋಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಅಲ್ಲಿ ಇನ್ನು ಕೋ ಇನ್ನು ಕೆಲವರು ಹಣ ಮಾಡ್ಲಿಕ್ಕೆ ರಾಜಕೀಯ ಮಾಡ್ತಾರೆ ಇನ್ನು ಕೆಲವರು ನಿಜವಾಗಿ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಈ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತೇಳಿ ರಾಜಕೀಯಕ್ಕೆ ಬರ್ತಾರೆ ಅಲ್ಲಿ ಏಮಂಜೋ ನೆಡೆ ಏನು ಅಂತ ಅಂದ್ರಲ್ಲಿ ಆತನ ಜೀವನನೇ ಯಾರಾದ್ರೂ ಬೈದು ಅವ್ರ ಬಗ್ಗೆ ಏನಾದ್ರೂ ಬೇರೆ ರೀತಿಯಲ್ಲಿ ಒಂದು ಬಿಂಬಿಸಿ ಅಲ್ಲಿ ಅವನು ಹೀರೋ ಆದ ಅಲ್ಲಿ ಅಂದರೆ ದೇವೇಗೌಡ ಕುಟುಂಬದ ಬದ್ಧ ವೈರಿ ಅಂತೇಳಿ ಬಿ ಜೆ ಪಿ ಬಂದು ಸೇರ್ಕೊಂಡವನಲ್ಲಿ ಟಿಕೆಟ್ ತೊಗೊಂಡಿದ್ದು ಅಲ್ಲಿ ಅವತ್ತು ಎ ಮಂಜುಗೆ ಟಿಕೆಟ್ ಕೊಡೋದ್ರ ಬದಲು ಯಾವುದೋ ಸಕ್ರಿಯ ಕಾರ್ಯಕರ್ತ ಬಿ ಜೆ ಪಿ ಪ್ರಾಮಾಣಿಕ ಕಾರ್ಯಕರ್ತನ ಟಿಕೆಟ್ ಕೊಡೋದ್ರೆ ಅವತ್ತಲ್ಲಿ ಮಿನಿಮಮ್ ಒಂದು ಐವತ್ತು ಸಾವಿರ ಮತಗಳ ಅಂತರದಿಂದ ಅವತ್ತು ಬಿ ಜೆ ಪಿ ನಾವು ಗೆಲ್ ಗೆಲ್ತಿದ್ದು ನಾವಲ್ಲಿ ಅವನ ದುರಾಂಕಾರದ ಮಾತುಗಳು ಅವನ ಸಚಿವನಾಗಿದ್ದಂಥ ಮಾಡಿದಂಥ ಭ್ರಷ್ಟಾಚಾರ ಅವನ ಅಕ್ರಮಗಳು ಇವೆಲ್ಲವನ್ನು ನೋಡಿ ಜನ ಬೇಸತ್ತು ತೊಗಿದ್ರು ಮಂಜು ವಿಚಾರದಲ್ಲಿ ಕೂಡ ಅಲ್ಲಿ ಸೊ ಅದು ವಿಧಿಲ್ದನೆಯಲ್ಲಿ ಇಬ್ಬರು ಕಲರ ಬದಲು ಯಾವುದೋ ಹುಡುಗ ಬಂದಿದೆ ಇವತ್ತು ಪ್ರಜ್ವಲ ರೇವಣ್ಣ ಅಂತೆ ಅವನಿಗೆ ಓಟ್ ಹಾಕಿದ್ರು ಬಿಟ್ಟರೆ ಅಲ್ಲಿ ಬೇರೆ ಮಂಜಿನಲ್ಲಿ ಯಾವುದೇ ಒಂದು ಸ್ವಾಭಿಮಾನ ಇಲ್ಲ ನೀವು ಹೇಳಿದ್ರಿ ಮೊದಲಿಗೆ ನನಗೆ ಹಿನ್ನಡೆ ಆಯಿತು ಅಂತ ನ್ಯಾಯಮೂರ್ತಿ ಕುನ್ಹಾ ಅವರ ಪೀಠ ನಿಮ್ಮ ಅಧ್ಯಯನ ಮೊದಲು ವಜಾ ಮಾಡುತ್ತೆ ನಂತರ ಸುಪ್ರೀಂ ಕೋರ್ಟ್ಗೆ ತಾವು ಹೋಗ್ತೀರಿ ಇದೇನಾಯಿತು ಈಗ ನಾನು ವಕೀಲರಾಗಿ ನ್ಯಾಯ ನ್ಯಾಯಪೀಠದ ವಿರುದ್ಧ ಮಾತನಾಡಬಾರ್ದಲ್ಲಿ ಇಲ್ಲೋ ಒಂದು ಕಡೆ ಅಲ್ಲೂ ಕೂಡ ರಾಜಕೀಯ ಪ್ರವೇಶ ಆಯಿತು ಅಲ್ಲಿ ನ್ಯಾಯಮೂರ್ತಿಗಳು ಎ ಮಂಜು ಅವರ ಪ್ರಕರಣದಲ್ಲಿ ಈ ನಾನ್ ಕಂಪ್ಲಯನ್ಸ್ ಆಫ್ ಆಫೀಸ್ ಅಬ್ಜೆಕ್ಷನ್ಸ್ ಅದು ಜುಡಿಷಿಯಲ್ ಓಲ್ಡ್ ಅದು ನಾನು ಸುಮಾರು ಹದಿನೈದು ಹದಿನಾರು ಸಾವಿರ ಪುಟಗಳಿಗೆ ಸಹಿ ಮಾಡಬೇಕಾಗಿತ್ತು ನನ್ನಲ್ಲಿ ಅದರಲ್ಲಿ ಎರಡು ಸಿಗ್ನೇಚರ್ ಬಿಟ್ಟೋಗಿತ್ತು ನಂದು ಸಿಗ್ನೇಚರ್ ಬಿಟ್ಟೋಗಿತ್ತರಲ್ಲಿ ಅವರ ಪಿಟಿಷನಲ್ಲಿ ಇಲೆಕ್ಷನ್ ಪಿಟಿಷನ್ ಒಂದು ಆಫ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಲ್ಲಿ ಅವರು ಈ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿರೋಂಥ ಕ್ಯಾಂಡಿಡೇಟ್ಗಳು ಬಿ ಜೆ ಪಿ ಬರುವಂಥ ಇವ್ರದು ಇದು ವಜೆ ಮಾಡಲೇಬೇಕನ್ನೋದು ಅವ್ರ ತಲೆಯಲ್ಲಿ ಬಂದಿತ್ತು ಅವರಲ್ಲಿ ನ್ಯಾಯಮೂರ್ತಿಗಳ ತಲೆಯಲ್ಲಿ ಬಂದಿತ್ತು ಅದರಲ್ಲಿ ಸೊ ಅವರಲ್ಲಿ ಕರಪ್ ಪ್ರ್ಯಾಕ್ಟಿಸ್ ನೀವು ಚಾರ್ಜ್ ಮಾಡಿದ್ದೀರ ನೀವಲ್ಲಿ ನಿಮ್ಮ ಪ್ರೇಯರ್ ಹೇಳಿದ್ದೀರಾ ನೀವಲ್ಲಿ ಕರಪ್ಟ್ ಪ್ರಾಕ್ಟಿಸ್ಗೆ ನೀವು ಅಫಿಡವೆಟ್ ಹಾಕಿಲ್ಲ ನೀವಲ್ಲಿ ಅಂದರೆ ಸಿ ಪಿ ಸಿ ಕೆರಡು ಅಫಿಡೆವಿಟ್ ಹಾಕಿಲ್ಲ ಅದರಿಂದ ನಿಮ್ಮದು ವಜಾ ಮಾಡ್ತೀವಿ ಅಂತ ಮಾಡಿದ್ರಲ್ಲಿ ಇನ್ನು ಮಿಕ್ಕಿದ ಇದು ಐ ಹಾಕಿದ್ರಲ್ಲ ಅದು ಹೇಳಿ ನಾನು ಕಂಪ್ಲೇನ್ಸ್ ಆಫ್ ಆಫೀಸ್ ಅಬ್ಜೆಕ್ಷನ್ಸಲ್ಲಿ ತಿಂದು ಲಿಮಿಟ್ ಒಳಗಡೆ ಅಲ್ಲಿ ಕಂಪ್ಲೇನ್ಸ್ ಮಾಡಿಲ್ಲ ಸೈನ್ ಮಾಡಿಲ್ಲ ಅಂತ ಅನ್ನೋದನ್ನು ಅದೆಲ್ಲ ನಲ್ಲೊಂಡು ರೀಡ್ ಮಾಡಿದ್ರು ಅದನ್ನು ಅದು ನಾಟ್ ನೆಸಸರಿ ಅದು ಕ್ಯೂರೇಬಲ್ ಡಿಫೆಕ್ಟ್ ಅಂತಾರೆ ಇದನ್ನು ಇದನ್ನು ಲಾ ಪಾಯಿಂಟ್ಸಲ್ಲಿ ಕ್ಯೂರೇಬಲ್ ಡಿಫೆಕ್ಟ್ ಅಂತ ಅಂದರೆ ಸರಿಪಡಿಸಲ ಆಗುವಂಥ ಒಂದು ತಪ್ಪುಗಳಿವೆ ಅಂತೇಳಿ ಸೊ ಅದನ್ನು ಆದರೆ ನನ್ನ ಪಿಟಿಷನಲ್ಲಿ ನಾನು ಕರಪ್ಟ್ ಪ್ರಾಕ್ಟೀಸ್ಗೆ ಅಫಿಡವಿಟ್ ಹಾಕಿದ್ರು ಕೂಡ ಅಲ್ಲಿ ಆ ಪಿಟಿಷನಲ್ಲಿ ಇದು ಸರಿಪಡಿಸಲು ಸರಿಪಡಿಸಬಹುದನ್ನೊಂದು ತಪ್ಪುಗಳು ಅನ್ನೋದನ್ನು ಇಲ್ಲಿ ಅದು ತಪ್ಪು ಅದು ಪ್ರೂವ್ ಆಗಿದೆ ಅಲ್ಲಿ ಅದರಿಂದ ಇದು ಪ್ರೀಟೀಸ್ ವಜಾ ಮಾಡ್ತೀನಿ ಅಂತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಕೋರ್ಟ್ ಯಾವ ರೀತಿ ವಿವತ್ತು ಆಗತ್ತೋ ಅಂತ ಹೇಳಿ ಅಲ್ಲಿ ಅಫಿಡೇವಿಟ್ ಹಾಕಿಲ್ಲ ವಜಾ ಮಾಡಿದರು ನಂದಲ್ಲಿ ಅಫಿಡೇವಿಟ್ ಇದು ನಂದು ವಜಾ ಮಾಡಬೇಕಲ್ಲ ಅಲ್ಲಿ ಅಫಿಡೇವಿಟ್ ಇದ್ರೂ ಕೂಡ ಅಲ್ಲಿ ನಿನ್ನ ಕ್ಯೂರೇಬಲ್ ಅದು ಡಿಫೆಕ್ಟ್ ಅಲ್ಲ ಅಂತ ಡಿಫೆಕ್ಟ್ ಅಲ್ಲ ಕ್ಯೂರೆಬಲ್ ಡಿಫೆಕ್ಟ್ ಡಿಫೆಕ್ಟ್ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಯಶೀಲ ಆಗಿದ್ದು ಇದನ್ನೇ ಅಲ್ಲಿ ಒಬ್ಬ ಒಂದು ಪೀಠ ಅವ್ರು ಕೊಟ್ಟಂತ ತೀರ್ಪಲ್ಲಿ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ತೀರ್ಪಿನಲ್ಲಿ ದಿಸ್ ಇಸ್ ಕ್ಯೂರೇಬಲ್ ಡಿಫೆಕ್ಟ್ ಅಂತ ಹೇಳ್ತದೆ ಅಲ್ಲಿ ಇಲ್ಲಿ ಕ್ಯೂರೇಬಲ್ ಡಿಫೆಕ್ಟ್ ಅಲ್ಲ ಅಂತ ಹೇಳ್ತದೆ ಅಲ್ಲಿ ಅಲ್ಲಿ ಸರಿಪಡಿಸಲಾಗದಂತ ತಪ್ಪನ್ನ ಸರಿಪಡಿಸಬಹುದು ಅಂತ ಹೇಳ್ತಾರೆ ಅಂತ ಅಂದರೆ ಇದೆಲ್ಲ ಒಂದು ಕಡೆ ಕರೆಕ್ಟ್ಗೆ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ನಾವು ಸುಪ್ರೀಂ ಸಬ್ಮಿಷನ್ ನಾಲ್ಕು ವರ್ಷಗಳ ಕಾನೂನು ಹೋರಾಟ ಹೇಗಿತ್ತು ಹೈಕೋರ್ಟ್ ಕೊಟ್ಟಿರೋ ತೀರ್ಪು ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ನೀವು ಈ ಕರಪ್ಟ್ ಪ್ರಾಕ್ಟೀಸ್ ಭ್ರಷ್ಟ ಆಚರಣೆಗಳು ಅಂತ ಹೇಳಿದ್ರಿ ಅದ್ ಯಾವ್ದು ಸಾಬೀತಾಗಿದೆ ಈಗ ನಾನು ಅವರ ಚರಸ್ಥಿರ ಆಸ್ತಿಗಳನ್ನ ಬ್ಯಾಂಕ್ ಬ್ಯಾಲೆನ್ಸ್ ಡಿಸ್ಕ್ಲೋಸ್ ಮಾಡ್ತಿಲ್ಲ ಅಲ್ಲಿ ಐದು ಲಕ್ಷ ಚಿಲ್ಲರೆ ಡಿಕ್ಲೇರ್ ಮಾಡ್ಕೊಂಡು ಅದರಲ್ಲಿ ನಲವತ್ತೆಂಟು ಲಕ್ಷ ಚಿಲ್ಲರೆ ಅಮೌಂಟ್ ಇತ್ತು ಅಲ್ಲಿ ಅದೊಂದು ಸರ್ಕಾರಿ ಗೋಮಾಳವನ್ನು ರಿಜಿಸ್ಟರ್ ಮಾಡ್ಕೋತಾರೆ ಇವರು ನೆಲಮಂಗ್ಲ ಕಸಬಾಬಳಿ ನೆಲಮಂಗ್ಲ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆ ಸರ್ವೆ ನಂಬರ್ಗಳಿರುವಂಥ ಒಂದು ಜಾಗನ ಸರ್ಕಾರ ಮುಟ್ಕೊಳ್ ಹಾಕೊಂಡಿರ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ನೋಂದಣಿ ಮಾಡ್ಕೋತಾರೆ ಅಲ್ಲಿ ವಿಶೇಷವಾಗಿ ಇವರು ಇನ್ಕಮ್ ಟ್ಯಾಕ್ಸ್ಗೆ ಚೀಟ್ ಮಾಡ್ತಾರೆ ಇವರು ಅವನು ತನ್ನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ವಯಸ್ಸಿನಲ್ಲಿ ಏಜ್ನಲ್ಲಿ ಅಲ್ಲಿ ಹತ್ತೊಂಬತ್ತು ಇದು ಏಜ್ ಅದ ಅವನು ಬಿ ಇ ಹೋಗ್ಬೇಕಾರೆ ಬಿ ಇ ಪರ್ಚೇಸ್ ಸ್ಟೂಡೆಂಟ್ ಏನೇ ಇದಾನಲ್ಲಿ ಆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತ್ಮೂರು ಕೋಟಿ ಮಾರ್ಕೆಟ್ ಬೆಲೆ ಅದು ಕಮ್ಮಿ ಬೆಲೆಗೆ ರಿಜಿಸ್ಟರ್ ಮಾಡ್ಕೊಂಡು ಅವರಲ್ಲಿ ಆಸ್ತಿನ ಸೆಲ್ಫ್ ಅಕೌಂಟ್ ಅಂತ ಪರ್ಚೇಸ್ ಮಾಡ್ತಾನೆ ಅಲ್ಲಿ ಅವ್ನು ಯಾವುದೇ ಆದಾಯ ಮೂಲ ಇಲ್ಲ ಅಲ್ಲಿ ಕೊಟ್ಟೆ ಅಂತ ಇನ್ವೆಸ್ಟ್ ಮಾಡ್ತಾನೆ ಅಲ್ಲಿ ದುಡ್ಡು ಇಲ್ಲಿಂದ ಬಂತು ಅದು ಅವ್ನು ಅಕೌಂಟ್ ತೋರಿಸ್ಬೇಕಲ್ವಾ ಅಲ್ಲಿ ಈಗ ಚೆಕ್ಕನ್ನು ಕೊಟ್ಟಿದ್ದಾನೆ ಪೇಮೆಂಟ್ ಅವನಲ್ಲಿ ಅಲ್ಲ ಚೆಕ್ ಪೇಮೆಂಟ್ ಕೊಟ್ಟಿದ್ದಾನೆ ಚೆಕ್ ಪೇಮೆಂಟ್ ಕೊಡ್ಬೇಕಂತ ಅಕೌಂಟ್ ಇಲ್ಲಿಂದ ಬಂತು ಅದು ತೋ ತೋರಿಸಬೇಕಲ್ವಾ ಅಲ್ಲಿ ಅದು ಅದನ್ನೆಲ್ಲೂ ಇನ್ಕಮ್ ಟ್ಯಾಕ್ಸ್ ತೋ ಇಲ್ಲ ಅವನಲ್ಲಿ ಎರಡು ಸಾವಿರದ ಐದರಲ್ಲಿ ಅವನಲ್ಲಿ ಇನ್ಕಮ್ ಟ್ಯಾಕ್ಸ್ನ ಡಿಕ್ಲೇರ್ ಮಾಡ್ಕೊಳ್ತಾನೆ ಸಾರಿ ಪಾನ್ ಕಾರ್ಡ್ ಮಾಡಿಸ್ತಾನೆ ಅಲ್ಲಿ ಎರಡು ಸಾವಿರದ ಒಂಬತ್ತಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾನೆ ಎರಡು ಸಾವಿರ ಹತ್ತರ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಎರಡು ಹನ್ನೊಂದು ಪ್ರಾಪರ್ಟಿ ಪರ್ಚೆಸ್ ಮಾಡ್ತಾನೆ ಆದರೆ ಅವನು ಅಫಿಡೇವಿಟಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಪೇರನ್ನು ತೋರ್ಸ್ಕೊತಾನೆ ಅವನು ಕಾರಣ ಯಾಕೆ ಅಂತ ಅಂದ್ರಲ್ಲಿ ಒಂದು ಭಾಳ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಐದರಲ್ಲಿ ಪಾನ್ ಕಾರ್ಡ್ ಆಗ್ತದೆ ಅವನು ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಅವನು ಪ್ರಾಪರ್ಟಿಲಿ ಕೊಟ್ಟೆನೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾನೆ ಅಲ್ಲಿ ಕೊಟ್ಟೆನ ವ್ಯವಹಾರ ಸ್ಟಾರ್ಟ್ ಆಗ್ತದೆ ಅವನಲ್ಲಿ ಅವರ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೊಳ್ಳೋದವ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳು ರನ್ನಿಂಗ್ ಪೀರಿಯಡ್ ಸಾರಿ ಹದಿನೇಳು ಹದಿನೆಂಟು ಟ್ಯಾಕ್ಸ್ ಪೇಯರ್ ಪೀರಿಯಡ್ ಅಲ್ಲಿ ಅಂದ್ರೆ ಆದಾಯ ತೆರಿಗೆಗೆ ವಂಚನೆ ಮಾಡಿದ್ದಾರೆ ಅಂತ ಇದರಿಂದ ನೀವು ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆ ಈಗ ಆದಾಯ ತೆರಿಗೆ ಇಲಾಖೆ ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ಎಲೆಕ್ಷನ್ ಸಾರಿ ಇನ್ಕಮ್ ಟ್ಯಾಕ್ಸ್ ಕಮಿಷನ್ ಹೈಕೋರ್ಟ್ಗೆ ನ್ಯಾಯಮೂರ್ತಿಗಳು ಬಂದು ಬಾಕ್ಸ ಕಟ್ಕಟ್ಟೆ ಬಂದು ಹೇಳಿದ್ದಾರೆ ಅಲ್ಲಿ ಸೋಮೋಟಿ ಕೇಸ್ ಇಶ್ಯೂ ಮಾಡಿದ್ವಿ ನಾವೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ ಸೊ ಸ್ಟಿಲ್ ಕೇಸ್ ಪೆಂಡಿಂಗ್ ಅಂದ್ರೆ ಹೈಕೋರ್ಟ್ ಕೇಸ್ ಪೆಂಡಿಂಗ್ ಅದನ್ನ ಪೆಂಡಿಂಗ್ ಈಗ ಅದು ಈಗ ತೀರ್ಪು ಹೊರಗ್ ಬಂದಿದೆ ಅಲ್ಲಿ ಇದನ್ನು ತಗೊಂಡು ಕೊಡ್ತೀವಿ ನಾವಲ್ಲಿ ಆಟೋಮೆಟಿಕ್ಲಿ ಅವರು ಮೆಸೆಟ್ ಡಿಕ್ಲೇರ್ ಆಗ್ತದೆ ಪ್ರತಿಯೊಂದಕ್ಕೂ ಕೂಡ ತೀರ್ಪೇ ಈಗ ಮೇನ್ ಶಾಸನ ಈಗ ಯಾಕಂದ್ರೆ ಹೈಕೋರ್ಟ್ ತೀರ್ಪು ಬರದೇ ಯಾರು ಮಾಡಕ್ಕೆ ಎಲೆಕ್ಷನ್ ಕಮಿಷನ್ ಡಿಸ್ಕ್ವಾಲಿಫೈ ಮಾಡಕ್ಕೆ ಲೆಟರ್ ಕೊಟ್ಟಿದ್ದೆ ಅಲ್ಲಿ ಈ ತೀರ್ಪು ಬರ್ತದೆ ಅವ್ರು ಏನು ಮಾಡಕ್ಕೆ ಅಧಿಕಾರ ಇಲ್ಲ ಅವ್ರಲ್ಲಿ ಹೈಕೋರ್ಟ್ ಸುಪ್ರೀಂ ಈಗ ರೇವಣ್ಣ ಆಗಿದೆ ಈಗ ಅಲ್ಲಿ ಹಾ ಓಕೆ ಇದೇ ತೀರ್ಪಿನಲ್ಲಿ ನೀವೇ ಹೇಳಿದಾಗೆ ರೇವಣ್ಣ ಅವರು ಮತ್ತು ಒಬ್ಬರು ಪಿಟಿಷನ್ ದೂರದಾರರು ಮಂಜು ಅವರಿಗೂ ನೋಟಿಸ್ ಅನ್ನು ಜಾರಿ ಮಾಡಿದೆ ಇದು ಯಾವ್ದಕ್ಕಾಗಿ ಮತ್ತೆ ಮಂಜು ಅವರ ವಿಚಾರದಲ್ಲಿ ತೀರ್ಪಲ್ಲಿ ಅನ್ಫಾರ್ಚುನೇಟ್ಲಿ ಅವರು ಬಿಜೆಪಿ ಹೋಗಿದ್ದಾರೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದ್ದಾರೆ ಪದ ಪ್ರಯೋಗ ಕೂಡ ಆಗಿದೆ ಈಗ ಒಂದೇ ಅಂತಂದ್ರೆ ಯಾವುದೇ ವ್ಯಕ್ತಿ ತಾನು ಕಾನೂನು ಹೋರಾಟಕ್ಕೆ ನಿಂತಾಗ ಕರಪ್ಷನ್ ಇನ್ವಾಲ್ವ್ ಆಗಬಾರದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತದಲ್ಲಿ ಈ ಎಲೆಕ್ಷನ್ ಕೇಸ್ ಫೈಲ್ ಮಾಡಿದ ಮೇಲಲ್ಲಿ ನನ್ನ ಕೇಸು ಇ ಪಿ ಟು ಕೇಸು ಮತ್ತು ಇ ಪಿ ಒನ್ ಕೇಸ್ ಎರಡು ಕ್ಲಬ್ ಆಯಿತು ಈ ಎವಿಡೆನ್ಸ್ ಸ್ಟಾರ್ಟ್ ಆದಾಗ ಸಾಕ್ಷಿಗಳ ವಿಚಾರಣೆ ಸ್ಟಾರ್ಟ್ ಆದಾಗ ಎರಡು ಒಟ್ಟಿಗೆ ಮಾಡೋಕೆ ಶುರು ಮಾಡಿದರು ರೇವಣ್ಣ ರೇವಣ್ಣ ಕುಟುಂಬದವ್ರಿಗೆ ಏನು ಬರ್ತು ಅಂತಂದಲಿ ಎ ಮಂಜುವನ ವರ್ಕರ್ ವರ್ಕ್ ತಂದುಬಿಟ್ರೆ ಅಲ್ಲಿ ಈ ಕೇಸ್ ಕ್ಲೋಸ್ ಆಗ್ಬಿಡ್ತದೆ ಅಂತೇಳಿ ಅವರ ಮೂರ್ಖ ತಂದ ಪರಮಾವಧಿ ಅದು ಆದರೆ ಆ ಕೇಸ್ ಫೈಲ್ ಮಾಡಿದ ಒಬ್ಬ ವಕೀಲರು ಅಂತ ಗೊತ್ತಿಲ್ಲ ಅವರಿಗೆ ಅಲ್ಲಿ ಎಲ್ಲ ಚಾರ್ಜಸ್ ಫ್ರೇಮ್ ಆಗಿದ್ದು ನನ್ನ ಇ ಪಿ ಅಲ್ಲಿ ಇ ಪಿ ಟೂ ಆಗಿ ಟು ತೌಸಂಡ್ ನೈಂಟಿನಲ್ಲಿ ಟ್ರಯಲ್ ಒಂದೇ ಕ್ಲಬ್ಬ ನಡೀತಿತ್ತು ಅಲ್ಲಿ ಏನು ಮಾಡ್ದೆ ಏಮಂಜು ಅಂತ ಅಂದರೆ ಈ ಮಾಧ್ಯಮ ಕರೆ ಹೇಳ್ತೀನಿ ಅಲ್ಲಿ ಅವ್ನು ಎರಡೇ ಚಾರ್ಜಸ್ ಅವನಲ್ಲಿ ಒಂದು ಎಲ್ ಎಲ್ ಪಿ ಕಂಪ್ನಿದು ಅಧಿಕಾರ ಇಂಟ್ರೆಸ್ ಮತ್ತು ಡ್ರೋನ್ ಎಕ್ಸ್ಪೋ ಅಂತಂದು ಎರಡು ಕಂಪ್ನಿಯಲ್ಲಿ ಶೇರ್ದಾರರಾಗಿದ್ದಾರೆ ಅದನ್ನು ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ಅಲ್ಲಿ ಸ್ಮಾಲ್ ಚಾರ್ಜಸ್ ಅದು ಅದರಲ್ಲಿ ಡಿಸ್ಕ್ವಾಲಿಫೈ ಆಗೋಂಥ ಕೇಸೇ ಅಲ್ಲ ಅದು ಸ್ಮಾಲ್ ಚಾರ್ಜಸ್ ಅದು ಸೆಕೆಂಡ್ ಥಿಂಗ್ ಏನು ಅಂತ ಅಂದರೆ ಬ್ಯಾಂಕ್ ಅಕೌಂಟನ್ನು ಸಪ್ರೆಸ್ ಮಾಡಿದ್ದಾರೆ ಅಂತೇಳಿ ಸೊ ಇದು ಸ್ಟ್ರಾಂಗ್ ಎವಿಡೆನ್ಸ್ ಇದು ಈ ಎರಡು ಬಿಟ್ಟರೆ ಬೇರೆ ಯಾವುದಿಲ್ಲ ಅಲ್ಲಿ ಆ ಎರಡನ್ನು ಕೂಡ ತಾನು ಕೋರ್ಟ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅವರು ಜೆ ಡಿ ಎಸ್ಗೆ ಹೋಗೋದ್ರ ಹಿಂದೆ ಈ ಕೇಸನ್ನ ಸ್ಟ್ರಾಂಗ್ ಆಗಬಾರ್ದು ಅನ್ನೋ ಉದ್ದೇಶ ಇತ್ತ ಮತ್ತೆ ಯಾಕ ಅವರು ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡಲಿಲ್ಲ ಪ್ರಯತ್ನ ಮಾಡಿದ್ರು ಒಂದು ಈ ರಾಜ್ಯ ಜನತೆಗೆ ಒಂದು ಹೇಳಿಕೆ ಚಪ್ಪಟ್ಟಿನಲ್ಲಿ ಮೈಕಲ್ ಡಿ ಖುನ್ನಾ ಅವರ ಕೇಸ್ ನಮ್ಮನ್ನ ಈ ಟೆಕ್ನಿಕಲ್ ಗ್ರೌಂಡಲ್ಲಿ ವಜಾ ಮಾಡಿದಾಗಲ್ಲಿ ಆತ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಫೈಲ್ ಮಾಡಿದ ನಂತರ ಅವ್ರು ಸುಪ್ರೀಂ ಕೋರ್ಟ್ಗೆ ಕೇಸ್ ಫೈಲ್ ಮಾಡಿದ್ದು ನಾನು ನನ್ನ ವಕೀಲ ಯಾವ ನಾನು ಸ್ಟ್ರಾಂಗ್ ಆಗಿ ನಾನು ಹಿಂದೆ ಹೋದೆ ನಾನಲ್ಲಿ ಹಿಂದೆ ಹೋದಾಗ ಅಲ್ಲಿ ಗೌರವಕ್ಕೋಸ್ಕರ ಪಾರ್ಟಿ ಕ್ಯಾಕೆ ಅಂತ ಅಂತೇಳಿ ನಮ್ಮ ಭಾರತ ಭಾರತೀಯ ಜನತಾ ಪಕ್ಷ ಅಬ್ಸರ್ವ್ ಇರ್ತೀವಿ ಇವನು ಏನು ಮಾಡ್ತಾನೆ ಅಂತೇಳಿ ಇವನ ನಡೆನುಡಿ ಬಗ್ಗೆ ಅಬ್ಸರ್ವ್ ಇರ್ತಲ್ಲಿ ಆಗ ನಾನು ನಾನು ಯಾವಾಗ ಕೇಸ್ ಫೈಲ್ ಮಾಡ್ತೀನಿ ಅಂತ ಗೊತ್ತಾಯಿತು ನಾವಲ್ಲಿ ಆಗ ಇಮ್ಮಿಡಿಯೇಟಾಗಿ ಕೇಸ್ ಫೈಲ್ ಮಾಡಿದೆ ಅವನಲ್ಲಿ ಸೊ ಅವನ ಪಿಟಿಷನ್ನು ಆಗಿ ರಿಮೈಂಡ್ ಆಯಿತು ಅಲ್ಲಿ ಆದರೆ ನಮ್ಮದ್ರಲ್ಲಿ ಭಾಳ ಸ್ಟ್ರಾಂಗಾಗಿ ಇಟ್ಕೊಂಡಿದ್ರು ಅಲ್ಲಿ ಯಾವ ಥರ ಅಂತಾನೆ ಇಲ್ಲಿ ಯಾವುದೋ ಒಬ್ಬ ಆ ಹೈಕೋರ್ಟ್ ಇರುವಂಥ ಒಬ್ಬ ಸಿಬ್ಬಂದಿ ಒಂದು ತಪ್ಪು ಮಾಹಿತಿನ ಬರೆದ್ಬಿಟ್ಟಿದ್ದ ಅವಳು ಕೇಸರ್ಕರು ನಾವು ಸಿಕ್ಸ್ ಸೆವೆನ್ ಟೂ ತೌಸಂಡ್ ನೈನ್ಟಿನಲ್ಲಿ ಕೇಸ್ ಫೈಲ್ ಮಾಡಿರೋರು ನಾವಲ್ಲಿ ಆಕೆ ಬರೆದಿದ್ದು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ನೈನ್ಟೀನ್ ಬರ್ಬಿಟ್ಟಿದ್ಲು ಸೊ ಅದು ಡೇಟ್ ವ್ಯತ್ಯಾಸ ಆಗಲಿ ಅದ್ರ ಮೇಲೆ ಅವರು ಮುಖರ್ ಒಟ್ಟಿಗೆಯವರು ವಾದ ಮಾಡಿದರು ಸೊ ಅದರಲ್ಲಿ ನಾವು ಲಿಮಿಟೇಷನ್ ಕಾಸಾಗಿ ಬರ್ತದೆ ಅಂತ ಸೊ ಹಾಗಾಗಿ ಈ ಒಂದು ಪ್ರಕರಣ ಅತಿ ಸೀರಿಯಸ್ ಆಗಿ ಹೈಕೋರ್ಟ್ ಅಲ್ಲಿ ಆಯ್ತು ಅಲ್ಲಿ ಆದರೆ ಈಗ ಏ ಮಂಜು ಅವರು ಹೇಳ್ತಾ ಇದಾರೆ ನನಗೆ ನ್ಯಾಯ ಸಿಕ್ಕಿದೆ ಕಾನೂನು ಹೋರಾಟದಲ್ಲಿ ನ್ಯಾಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀವಿ ಒಂದು ನೋಡಿ ಮೈಕಲ್ ಡಿ ಕೊನ್ನ ಬೆಂಚ್ ವಜಾ ಮಾಡಿದ ನಂತರ ಎರಡನೇ ಸಲ ಪಿಟಿಷನ್ ಇಲ್ಲಿ ಟ್ರಯಲ್ ಸ್ಟಾರ್ಟ್ ಆದಾಗ ಅಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣ ಎ ಮಂಜು ಇಬ್ರು ಒಟ್ಟಿಗೆ ಕುಂತ್ಕೊಂಡು ಮಾತನಾಡಿದ್ರು ಅವತ್ತೇ ಅವ್ರ ನ್ಯಾಯ ಅಲ್ಲಿ ನ್ಯಾಯ ಅವತ್ತೇ ಸಿಕ್ಕಾಗಿದೆ ಅವರಿಗೆ ಯಾವ ಥರ ಸಿಕ್ಕಿದೆ ಅಂತ ಅಂದ್ರಲ್ಲಿ ಅವ್ರಿಗೆ ಬೇಕಾದಂಥ ಆರ್ಥಿಕ ಸೌಲಭ್ಯಗಳು ಅಧಿಕಾರ ಸೌಲಭ್ಯಗಳು ಮತ್ತು ಎಲ್ಲ ಸಿಕ್ಕಿ ಆಯ್ತಲ್ಲ ಜುಡಿಷಿಯಲ್ ಅವರಲ್ಲಿ ಏನು ಮಾಡಿದ್ರು ಮಾಡಿದ್ರೆ ಜುಡಿಷಿಯಲ್ನ ಅವ್ರ ಸಂಪಾದೆಗೆ ಉಪಯೋಗಿಸ್ಕೊಂಡ್ರು ಅವರಲ್ಲಿ ಈ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಜುಡಿಷಿಯಲ್ ಉಪಯೋಗಿಸ್ಕೊಳ್ಳಿಲ್ಲ ಅವರಲ್ಲಿ ಆದರೆ ಇವತ್ತು ನ್ಯಾಯಾಲಯವತ್ತಲ್ಲಿ ಈ ಕಾನೂನಿರೋದು ಬ್ರಷ್ಟರಿಗೆ ಅಲ್ಲ ಅದು ಒಬ್ಬ ಪ್ರಾಮಾಣಿಕ ಹೋರಾಟಗಾರರನ್ನು ಇವತ್ತು ನಿನ್ನೆ ತೋರಿಸಿದೆ ಅಲ್ಲಿ ನೋಟಿಸ್ ಬಗ್ಗೆ ಹೇಳ್ತಾ ಇದ್ದಾರೆ ಮಂಜು ಅವರಿಗೆ ಮತ್ತು ರೇವಣ್ಣ ಅವರಿಗೆ ಯಾಕೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದ ಹೈಕೋರ್ಟ್ ಒಂದು ಪ್ರಜ್ವಲ್ ರೇವಣ್ಣನ ಚುನಾವಣೆ ಸಂದರ್ಭದಲ್ಲಿ ಅವರ ತಂದೆ ಆದಂಥವ್ರು ಅವತ್ತು ಆ ದಿನ ಅವರು ಸಚಿವರಾಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಜನರಿಂದ ಆಯ್ಕೆಯಾದಂಥವನು ಮತ್ತು ಗೌರ್ನರಿಂದ ಓಟ್ ತಗೊಂಡಿರುವಂಥ ವ್ಯಕ್ತಿ ಬೂತ್ ಒಳಗಡೆ ಓಟ್ ಹಾಕಿದ ನಂತರ ಇಮಿಡಿಯೇಟ್ ಹೊರಡ ಬರಬೇಕು ಅನ್ನೋದು ಸುಮಾರು ನಲವತ್ತೈದರಿಂದ ಐವತ್ತು ನಿಮಿಷಗಳ ಕಾಲವನ್ನು ಬೂತ್ ಒಳಗಡೆ ಹಿಂದ್ಕಂಡಲ್ಲಿ ಅವ್ರ ಕುಟುಂಬದ ಸದಸ್ಯರು ದುರಂತ ಏನು ಅಂತ ಅಂದರೆ ಬೆಂಗಳೂರಿನಲ್ಲಿ ವಾಸವಿರುವಂಥ ಅವರ ತಂಗಿದ್ರು ಶೈಲಜ ಶ್ವೇತಾ ಅಂತ ಅಂತೇಳಿ ಯಾರು ಅನಂತರ ಡಾಕ್ಟರ್ ಬಾಲಕೃಷ್ಣ ಅಂತೇಳಿ ಡಾಕ್ಟರ್ ರಮೇಶ್ ಅಂತೇಳಿ ಮತ್ತು ಅವರ ಕುಟುಂಬದ ಸದಸ್ಯರು ಯಾರ್ಯಾರು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಅಷ್ಟು ಜನರ ಮತ ಮತ ಚೀಟಿಗಳು ಅಂದರೆ ಒಟ್ಟು ಪಡುಲಿಪೆ ಬೂತಲ್ಲಿದೆ ಅಲ್ಲಿ ಅಷ್ಟು ಬೂತ್ ನಾನು ವೀಡಿಯೋ ನಿಮಗೆ ಕೊಡ್ತೀನಿ ಬೇಕಾದ್ರೆ ನಮ್ಮ ಹತ್ರ ಇದೇ ವಿಡಿಯೋ ಅದು ಇದೇ ಡಿ ಸಿ ಹತ್ತನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಅಷ್ಟು ಜನ ಓಟ್ ಹಸ್ಕೊಳ್ಳನ್ನ ಕೈಲಿ ಹಿಡ್ಕೊಂಡು ಇವರೇ ಓಟ್ ಹಾಕಿಸ್ತಾರೆ ಅಲ್ಲಿ ಒಬ್ಬ ಪುರುಷೋತ್ತ ಮತ್ತು ಹುಡುಗ ಇರ್ತಾನೆ ಅಲ್ಲಿ ಆ ಹುಡುಗನ ಮುಖಾಂತರಲ್ಲಿ ಓಟ್ ಹಾಕಿಸೋದು ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಲ್ಲಿ ಸೊ ಅಷ್ಟು ಜನ ಯಾರೂ ಓಟ್ ಹಾಕಕ್ಕೆ ಬರೋಲ್ಲ ಅಲ್ಲಿ ಭಾಳ ಮತ್ತೆ ಪ್ರೆಸ್ ಮಾಡಿ ಹೇಳ್ತೀನಿ ನೋಡಿ ಅಲ್ಲಿ ಮತದಾರದ ಚೀಟಿ ಇದೆ ಅಲ್ಲಿ ಅವ್ರು ಯಾರೂ ಪಡೋಲಿಪಿಗೆ ಓಟ್ ಹಾಕಕ್ಕೆ ಬರಲ್ಲ ಅವರಲ್ಲಿ ಆದರೆ ಅಷ್ಟು ಮತಗಳು ಓಟ್ ಆಗಿರ್ತದೆ ಅದು ಅಂದರೆ ಕ್ಯಾಸ್ಟಿಂಗ್ ಆಗಿರ್ತದೆ ಅದು ಸೊ ಅಲ್ಲಿಗೆ ಇವರು ನಿಂತ್ಕೊಂಡು ಆ ವೋಟ್ಗಳು ಹಾಕಿಸ್ತಾನೆ ಇಲ್ಲಿ ಅಂದ್ರೆ ಇಲ್ಲಿ ಚುನಾವಣಾ ಮತಗಟ್ಟೆ ಅಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳ ವೈಫಲ್ಯತೆ ಇದೆ ಎಸ್ ಅಕ್ರಮ ಎಸ್ಕಿದ್ದಾರೆ ಅಂತೇಳಿ ಮೂರು ಜನ ಅಧಿಕಾರಿ ಸೇವೆಯಲ್ಲಿ ಸಸ್ಪೆಂಡ್ ಆದರು ಎರಡು ವರ್ಷಗಳ ಅಮಾನತಾಗಿದ್ದರು ಅವರಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅಲ್ಲಿ ನಮ್ಮ ದೇಶದ ಕಾನೂನು ದುರಂತ ಏನ ಏನಾಗಿದೆ ಅಂತ ಅಂದ್ರಲ್ಲಿ ಅದರಲ್ಲಿ ವಿಶೇಷವಾಗಿ ಒಳೇಶ್ಪುರ ಒಂದು ಕ್ಷೇತ್ರ ಇದೆ ಅದು ಡಿಕ್ಟೇಟರ್ಶಿಪ್ ಅದು ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ಚುನಾವಣಾಧಿಕಾರಿಗಳೆಲ್ಲ ಅವ್ರ ಮೇಲೆ ಜೀತದಾಡ್ತಾರೆ ಕೆಲಸ ಮಾಡ್ತಾರೆ ಅಲ್ಲಿ ಈವನ್ ಒಂದು ತೋಟ ಕೂಡ ಅಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಲೇ ಇಲ್ಲ ಈ ಕೇಸಲ್ಲಿ ಏವಣ್ಣ ಆರೋಪಿ ಎ ರೇವಣ್ಣನೇ ಎಚ್ ಡಿ ರೇವಣ್ಣ ಇದುವರೆಗೂ ಕೂಡ ಅವನ ಮೇಲೆ ಎಫ್ ಐ ಆರ್ ಮಾಡಲೇ ಇಲ್ಲ ಅಲ್ಲಿ ಎಫ್ ಐ ಅಲ್ಲಿ ಅಮಾಯಕ ಅಧಿಕಾರಿಗಳು ಸಸ್ಪೆಂಡ್ ಆದಲ್ಲ ಅವ್ರ ಮೇಲೆ ಆರೋಪಿಗಳು ಮಾಡ್ಯಾವೆ ಅಲ್ಲಿದ್ದಂಥ ಇನ್ನೊಬ್ಬ ಪುರುಷೋತ್ತರ ಮಾಡಿದ್ದಾರೆ ಅಲ್ಲಿ ಈಗ ಈ ಜಜ್ಮೆಂಟ್ ಬಂದಿದೆಯಲ್ಲ ಇದ್ರ ಪ್ರಕಾರ ನಾನು ಎಫ್ ಐ ಆರ್ ಚಾರ್ಜಸ್ ಮಾಡಿ ಮಾಡಿಸ್ತೀನಿ ಬಿಡಲ್ಲ ಅಲ್ಲಿ ಈಗ ಹೈಕೋರ್ಟ್ ನಿರ್ದೇಶನ ನೀಡುತ್ತೆ ನೀಡಿದೆಯಲ್ಲ ರೇವಣ್ಣ ಖುದ್ದಾಗಿ ಮತಗಟ್ಟೆಯೊಳಗೆ ನಿಂತ್ಕೊಂಡು ಅವನು ಮತಗಟ್ಟೆಯನ್ನು ತನ್ನ ಸ್ವಾಧೀನ ಪಡ್ಕೊಂಡವ್ರಲ್ಲಿ ಮತ ಮತಕ್ಕೆ ಸಾಬೀತಾಗಿರೋದ್ರಿಂದ ಯಾಕೆ ತನ್ನ ಡಿಸ್ಕ್ವಾಲಿಫೈ ಮಾಡಬಾರ್ದು ಅಂತ ಹೇಳಿ ಅವ್ನ ಅನರ್ಹ ಮಾಡಬಾರ್ದು ಹೇಳಿ ತೀರ್ಪು ಕೊಟ್ಟಿದ್ದೀನಿ ಆ ನೋಟಿಸ್ ಗೆ ಮಂಚೂರು ಮತ್ತು ರೇವಣ್ಣ ಅವರು ಉತ್ತರಿಸಬೇಕು ಅವರು ಏನ್ ಬೇಕೋ ಉತ್ತರ ಕೊಟ್ಟರು ಅಲ್ಲಿ ಸ್ಪೀಕರ್ಗೆ ನಾವು ಜಜ್ಮೆಂಟ್ ಕೊಡ್ತೀವಿ ಅಲ್ಲಿ ಕನೆಕ್ಟೆಡ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಇಲ್ಲಿ ಚಾರ್ಜಸ್ ಫ್ರೇಮ್ ಆಗಿದೆ ಆಟೋಮೆಟಿಕ್ ಸ್ಪೀಕರ್ ಅವ್ರನ್ನ ಅರ್ಹ ಮಾಡಲೇಬೇಕ ಅಂದ್ರೆ ಈಗ ಒಂದ್ರ ಜೊತೆ ಇನ್ನಿಬ್ರು ಶಾಸಕರು ಕೂಡ ಅನರ್ಹ ಆಗ್ತಾರೆ ಆಗ್ಲೇಬೇಕದು ಮೂವತ್ತು ದಿವಸ ಕಾಲಾವಕಾಶ ಇದೆ ಅವರಿಗೆ ಮೂವತ್ತು ದಿವಸ ಕಳಕಂದಲ್ಲಿ ಸ್ಪೀಕರ್ ಮುಂದೆ ಹೋಗ್ತೀವಿ ನಾವಲ್ಲಿ ಈಗಾಗಲೇ ಇವತ್ತು ಜಜ್ಮೆಂಟ್ ಅಪ್ಲೈ ಮಾಡಿದ್ದೀವಿ ನಾವು ಇವತ್ತಲ್ಲಿ ನಾಳೆ ಜಜ್ಮೆಂಟ್ ಕಾಪಿ ಸಮೇತವಾಗಿ ನಾವಲ್ಲಿ ಸ್ಪೀಕರ್ಗೆ ಕೊಡ್ತೀವಿ ನಾವಲ್ಲಿ ಅವರು ಮೂವತ್ತು ದಿವ್ಸ ಒಳಗಡೆ ಕ್ರಮ ತಗೋಬೇಕಲ್ಲಿ ತಗೋಬರಲಿ ಅಂತ ಇದೇ ಕೋರ್ಟ್ ಮುಂದೆ ಬಂದು ಹಾಕ್ತೀವಿ ನಾವಲ್ಲಿ ಸ್ಟೇ ತರೋ ಏನೋ ಅವಕಾಶ ಏನಾದರೂ ಇದೆಯಾ ಪ್ರತಿಯೊಬ್ಬರಿಗೂ ಕೂಡ ಸ್ಟೇ ಕೇಳೋಕೆ ಕಾನೂನಲ್ಲಿ ಅವಕಾಶ ಇದೆ ಅಪೀಲ್ಗೆ ಅವಕಾಶ ಇದೆ ಇಲ್ಲಿ ಈಗ ಇಲ್ಲಿ ಏನು ದಾಖಲೆ ಕೊಟ್ಟಿದ್ವಿ ನಾವಲ್ಲಿ ಅದೇ ದಾಖಲೆ ಅಲ್ಲಿ ಬರೋದು ಯಾವ್ದು ನಾವು ಮತ ನಾವು ಸೇರ್ಸೋಕ್ಕಾಗಲ್ಲ ಅವರು ಸೇರ್ಸೋಕ್ಕಾಗಲ್ಲ ಅಲ್ಲಿ ಏನಿದೆ ಎಲ್ ಸಿ ಆರ್ ಲೋಯರ್ ಕೋರ್ಟ್ ರೆಕಾರ್ಡ್ ಏನಿದೆ ಇಲ್ಲಿ ನಮ್ಮ ಹೈಕೋರ್ಟ್ ಹೇಳಿದಂಥ ಒಂದು ರೆಕಾರ್ಡ್ ಅದನ್ನು ಸುಪ್ರೀಂ ಕೋರ್ಟ್ ತೋರಿಸಕದಲ್ಲಿ ಸುಪ್ರೀಂ ಕೋರ್ಟ್ ತಪ್ಪಾಗಿ ಹೇಳಿದ್ರೆ ಅವ್ರಿಗೆ ಸ್ಟೇ ಕೊಡ್ತದೆ ಸರಿಯಾಗಿ ಹೇಳಿದ್ರೆ ಸ್ಟೇ ಕೊಡೋಲ್ಲ ಈಗ ಪ್ರಜ್ವಲ್ ಮುಂದಿನ ಲೋಕಸಭೆಯಿಂದ ಇನ್ನೇನು ಬಹುತೇಕ ಆರಿಂದ ಎಂಟು ತಿಂಗಳು ಮಾತ್ರ ಬಾಕಿ ಇರೋದು ಆ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ಲವಾ ಈಗ ನಾನು ಬೆಳಗ್ಗೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ನಾನು ಅಲ್ಲಿ ಅದು ಎಲ್ಲಿ ಹೇಳೋರು ರೀ ಈಗ ಏನಾಗಿದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಶಾಲೆಗೆ ಓದಿ ಇಂಗ್ಲೀಷ್ ಕಲಿತು ನಾಲ್ಕು ಜನಗಳ ಜೊತೆ ಬೆರ್ತು ಮಾತಾಡಿದ್ರೆ ಆ ಮಾತಿನ ಸಭ್ಯತೆ ಗೊತ್ತಾಗ್ತದೆ ಅಲ್ಲಿ ಇದೇ ನ್ಯಾಯ ನ್ಯಾಯಾಲಯದಲ್ಲಿ ಬಂದಲ್ಲೂ ಕೂಡ ಇದೇ ರೀತಿ ಉಡಾಪು ಉತ್ತರ ಕೊಡ್ತಾ ಇದ್ದ ಅವನು ಪ್ರಜ್ವಲ್ ರೇವಣ್ಣ ಪೀಠಕ್ಕೆ ಯಾವ ಥರ ಗೌರವ ಕೊಡಬೇಕಲ್ಲಿ ಯಾವ ಥರ ಇರಬೇಕು ಅದನ್ನು ಅಸಭ್ಯತೆ ಫಸ್ಟ್ ಅವ್ರು ತಂದೆ ತಾಯಿ ಕಲಿಸ್ಬೇಕಾಯ್ತು ಕಲಿಸಿಲ್ಲ ಅವರಿಗೆ ಅಲ್ಲಿ ಇವತ್ತು ಅವರು ಹೇಳ್ತಾ ಹೇಳ್ತಾಯಿದ್ರಲ್ಲಿ ಅದು ಯಾವ ಆರ್ಡರ್ ಆಗಿತ್ತು ರೀ ಎಲ್ಲರಿ ಆರು ತಿಂಗಳು ಆರು ವರ್ಷ ನಿಲ್ಸ್ ಅಂತ ಅಂತೇಳಿ ಆರ್ ಪಿ ಆ್ಯಕ್ಟ್ ಪೆಸಿಫಿಕಾಗಿ ಹೇಳ್ತದೆ ಇಲ್ಲಿ ಒಬ್ಬ ಅನರ್ಹರಾದಂಥ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಚುನಾವಣೆ ಸ್ಪರ್ಧಿಸುವಾಗಿಲ್ಲ ಅಂತೇಳಿ ಅದನ್ನು ನಾವು ಓದ್ಕೊಂಡು ಹಾಕಲಿ ಬೇಕಾ ಅಕಸ್ಮಾತ್ ಅವ್ರ ಕನ್ನಡ ಇಂಗ್ಲೀಷ್ ಗೊತ್ತಾಗಲೇ ಕನ್ನಡ ಬುಕ್ಸ್ ಅಂತ ಇದೆ ಒಂದು ಸ್ಪಾನ್ಸರ್ ನಾನೇ ಮಾಡ್ತೀನಿ ಅದು ಓದ್ಕೊಳ್ಳಿ ಪ್ರಜ್ವಲ್ ರೇವಣ್ಣ ಅವರಲ್ಲಿ ಈಗ ಕೋರ್ಟ್ ತೀರ್ಪು ಕೊಟ್ಟಿರೋದ್ರಿಂದ ಅಲ್ಲಿ ಚುನಾವಣೆಗೆ ಎಷ್ಟು ವರ್ಷ ನಿಲ್ಲಬಾರ್ದು ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತದಿಲ್ಲ ಮುಂದಿನ ಕಾನೂನು ಪ್ರಕ್ರಿಯೆ ಮಾಡ್ತೀನಿ ನಾನು ಇಲ್ಲಿ ಏನು ಸ್ಟಾಪ್ ಆಗಲ್ಲ ಕೂರಲ್ಲ ನಾನಲ್ಲಿ ಈಗ ಅವ್ರಿಗೆ ಮುಂದೆ ಹೋಗ್ತಾರೆ ಅಂತ ಅವ್ರಿಗೆ ಮೊದಲು ನಾನೇ ಹೋಗಿರ್ತೀನಿ ನಾನಲ್ಲಿ ಎಲ್ಲ ರೀತಿ ಪ್ರಯತ್ನ ಪಟ್ಟರು ಅವರಲ್ಲಿ ಈ ಕೇಸಿಂದ ಹೊರಗೆ ಬರಬೇಕಲ್ಲಿ ನ್ಯಾಯಾಲಯದ ಮೇಲೆ ಅವ್ರ ಪ್ರಭಾವ ಬೀರಿದ್ರು ಅವರೆಲ್ಲ ರಿಲೇಷನ್ ಸರ್ಕಲ್ ಮೇಲೆ ಸರ್ಕಲ್ ಹಾಕಿದ್ರು ನಿಮ್ಮ ಮೇಲೆ ಪ್ರಭಾವ ಬೀರೋ ಪ್ರಯತ್ನ ಆಗಿತ್ತು ಖಂಡಿತ ಆಯ್ತಲ್ಲ ಇಪ್ಪತ್ತು ಕೋಟಿ ಕ್ಯಾಶ್ ಕೊಡ್ತೀವಿ ಅಂತ ಅಂದರು ನಿಮ್ಗೆ ಎಲ್ಲಿ ಬೇಕು ಕಾನ್ಸಿ ಟಿಕೆಟ್ ಕೊಡ್ತೀವಿ ಅಂತ ಅಂದರು ಬಟ್ ಯಾವತ್ತು ಅವ್ರು ಡೈರೆಕ್ಟಾಗಿ ಮಾತಾಡಲಿಲ್ಲ ಅವ್ರ ವಕೀಲರುಗಳು ಅವರ ರೈಟ್ ಹ್ಯಾಂಡ್ಗಳಲ್ಲಿ ಇನ್ನೊಬ್ಬಳು ಯಾರು ಬಳಿ ಹೆಣ್ಮಕ್ಳು ಫೋನ್ ಮಾಡಿದ್ದು ನಾನು ನನ್ನ ಮಗಳನ್ನ ಪ್ರಜ್ವಾರಿಯವಳನ್ನು ಕೊಡ್ತೇನೆ ನಾನು ಅಳಿ ಅವನಲ್ಲಿ ಎಷ್ಟು ಕೋಟಿ ಬೇಕು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದು ಬೇಕು ಆಡಿಯೋ ರೆಕಾರ್ಡಿಂಗ್ ಇದೆ ಕೊಡ್ತೀನಿ ಬೇಕಾರೆ ನನ್ನಲ್ಲಿ ಯಾರು ಅಲ್ಲ ನಾಗರತ್ನ ಅಂತೇಳಿ ಚಂದ್ರಪಟ್ಟದಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದ ಅವಳ ಆಕೆ ಅವಳಲ್ಲಿ ಸ್ವಲ್ಪ ಅವಳದೆಲ್ಲ ಈ ಫ್ರಾಡ್ ಕೆಲಸ ಎಲ್ಲ ಇದೆ ಈ ಜನಗಳಿಗೆ ಚೀಟ್ ಮಾಡೋದು ರೂಪಾಯಿ ದುಡ್ಡು ಲೂಟ್ ಮಾಡೋದು ದುಡ್ಡು ಬಿಡೋದು ಅಂತೆಲ್ಲ ಇದೆ ಅಲ್ಲಿ ಅವಳ ಹಲವಾರು ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಅಲ್ಲಿ ದುರಂತ ಅಂತ ಪೆಟ್ರೋಲ್ ಬಂಕ್ ಓಪನ್ ಮಾಡಕ್ಕೆ ನಾಲ್ಕು ಜನ ಮಂತ್ರಿಗಳು ಹೆಲಿಕಾಪ್ಟರ್ ಕರೆಸಿದ್ದು ಆಕೆಂದ ನೀವು ಫೋನ್ ಮಾಡಿದ್ನಿ ನಿಂಗೆ ಎಷ್ಟು ಕೋಟಿ ಬೇಕು ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದು ಆ ಮಹತಾಯಿ ಹೇಗೆ ಹೇಳ್ತೀನಿ ಅಲ್ಲಿ ಈಗ ಎಷ್ಟು ಕೋಟಿ ಕೊಡ್ತಾರೋ ನಮ್ಮ ಜನಗಳಿಗೆ ಕೊಟ್ಬಿಡ್ಲಿ ಅದನ್ನ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ದೇವರಾಜೇಗೌಡ ಅವರು ಈ ಪ್ರಕರಣವನ್ನ ತೀರಾ ವೈಯಕ್ತಿಕವಾಗಿ ತೆಗೆದುಕೊಂಡ್ರ ಮತ್ತೆ ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋದಕ್ಕೆ ತಮ್ಗೆ ಏನ್ ಕಾರಣ ನ್ಯಾಯ ಸಿಗಬೇಕು ಯಾವ ತರದ್ ಏನ್ ಬಯಸಿದ್ರಿ ಮುಂದೆ ಕುಳಿತರೋದು ಯಾರು ಹೇಳಿ ಯಾರು ಯಾರು ನೀವು ಅವರು ಮಹಿಳೆ ಅಂತ ಅನ್ಕೋಬೋದಾ ಅಥವಾ ಪತ್ರಕರ್ತೆ ಇಲ್ಲ ನಮ್ಮ ಈ ರಾಷ್ಟ್ರದ ಹೆಣ್ಣುಮಗಳು ಮಗಳು ಮಹಿಳೆ ಏನಕ್ಕೆ ಹೆಣ್ಣು ಹೆಣ್ಣು ಅಂದ್ರೆ ಯಾರು ಹೇಳಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ಜಗನ್ಮಾತೆ ಭೂಮಿಯ ಸೃಷ್ಟಿಕರ್ತೆಯವಳಲ್ಲಿ ನಮಗೆ ತಾಯಿ ಕೂಡ ಎಣ್ಣೆ ಹೆಂಡತಿ ಕೂಡ ಎಣ್ಣೆ ನಾವು ತಾಯಿಯನ್ನು ತಾಯಿ ರೂಕ್ತಾ ನೋಡ್ತೀವಿ ನಾವಲ್ಲಿ ಅದೇ ಭಾವನೆಯನ್ನು ನಾವಲ್ಲಿ ಹೆಂಡತಿಯಲ್ಲಿ ಕೂಡ ನೋಡ್ತೀವಿ ಅಲ್ಲಿ ಒಂದು ಭಾವನೆಯನ್ನು ಬಿಟ್ಟು ಮಿಕ್ಕಿದ್ದು ಎಲ್ಲ ರೀತಿಯಲ್ಲೂ ಕೂಡ ತಾಯಿಗೆ ಸಮಾನವಾಗಿರೋ ಹೆಂಡತಿಯಲ್ಲಿ ಆ ಹೆಂಡತಿಯನ್ನು ಪವಿತ್ರವಾದ ಪದಕ್ಕೆ ಅರ್ಥ ನಾನು ಕೊಟ್ಟಿದ್ದೆ ನಾನಲ್ಲಿ ನಂದು ಡಿವೋರ್ಸ್ ಆಯ್ತು ನಂದು ನಾನು ಬಾಲ್ಯದಿಂದ ನಾನು ಒಂದೇ ಶಾಲೆ ಒಂದೇ ಊರು ನಂದು ನನ್ನ ಚಿಕ್ಕ ಹುಡುಗಿನಿಂದಲೂ ಕೂಡ ಅವಳನ್ನ ಪ್ರೀತಿಸ್ತಿದ್ದೆ ನಾನಲ್ಲಿ ಆಗ ನಾನು ಬಾಲ್ಯದಲ್ಲಿ ಪ್ರೀತಿಸ್ತಿದ್ದು ನಿಷ್ಕಲ್ಮಶವಾದ ಪ್ರೀತಿ ಅದು ನಾನು ಅವಳನ್ನು ಪ್ರತಿ ಸೆಕೆಂಡರೂ ಕೂಡ ಅವಳನ್ನ ಪ್ರೀತಿಸಿವೆ ನಾನಲ್ಲಿ ನಾನು ಇಷ್ಟಪಟ್ಟ ಹೆಣ್ಣು ಮಗಳು ಫಿಫ್ತ್ ಸ್ಟ್ಯಾಂಡರ್ಡಿಂದ ಹಿಡ್ದು ನಾವು ಒಟ್ಟಿಗೆ ಓದಿ ಒಟ್ಟಿಗೆ ಮನೆಯಲ್ಲಿರ್ತಿದ್ದೆ ನಾನಲ್ಲಿ ಆ ಒಂದು ಪವಿತ್ರವಾದ ಪ್ರೀತಿ ಅದು ಹಾಗೆ ನಾನು ಇವಳನ್ನೇ ಮದುವೆ ಆಗಬೇಕು ಅಂತೇಳಿ ನಾನು ಎಷ್ಟೇ ಬೆಳೆದರೂ ಕೂಡ ನನ್ನಲ್ಲಿ ಆಕೆಯೇ ಮದುವೆ ಆದ್ದೆ ನನ್ನಲ್ಲಿ ಆ ನಮ್ಮ ಇಬ್ಬರ ಪ್ರೀತಿಯ ಬಾಂಧವ್ಯಕ್ಕೆ ನಮ್ಮ ಮದುವೆ ನಂತರ ನನಗೆ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ ಅಲ್ಲಿ ಸೊ ನಾವು ಭಾಳ ಬಲಿಷ್ಠವಾಗಿ ಬೆಳಕಂಡೆ ನಾನಲ್ಲಿ ನಾನು ದಿವಂಗತ ಪುಡ್ಸಮ್ಗೌಡರ ಭಾಳ ಪರಮ ಭಕ್ತ ನಾನಲ್ಲಿ ಅವರ ಅನಿಯಾಗಿ ನಾನಲ್ಲಿ ಸೊ ನಮ್ಮ ಊರಲ್ಲಿ ಭಾಳ ಜೆ ಡಿ ಎಸ್ ಪ್ರಬಲವಾಗಿತ್ತು ನಾನೊಬ್ಬನೇ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಟ್ಟಡ ಕೆಲಸ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನೊಬ್ಬಂತ ಚೇಂಜ್ ಮಾಡಬೇಕು ಅಂತೇಳಿ ನನ್ನ ಹತ್ರ ಹಲವಾರು ಬಾರಿ ಮಾತನಾಡಿದರು ರೇವಣ್ಣವರೇ ಮಾತಾಡಿದರು ತದನಂತರ ನನ್ನ ಕುಟುಂಬಕ್ಕೆ ಮನೆಗೆ ಬಂದ ಇಲ್ಲದಿದ್ದ ಮನೆಗೆ ಬಂದ ಹೆಂಡತಿ ಹತ್ರ ಮಾತುಕತೆ ಅಂತ ವಿಚಾರ ಮಾಡಿದರು ಇವತ್ತು ನನ್ನಿಂದ ಡೈವರ್ಸ್ ಆಗಿದ್ದ ಹೆಣ್ಣುಮಕ್ಳು ಬೇರೆ ಅದೇಳಿ ಇವತ್ತು ಅವಳು ಏನೋ ಸುಳ್ಳು ಕಥೆಗಳು ಹೇಳ್ಬೋದಿಲ್ಲ ಇದು ಸತ್ಯ ಘಟನೆ ಇದು ಇವತ್ತು ಆ ಮಕ್ಕಳು ನಾನು ಸಾಕ್ತಾಯಿದ್ದೀನಿ ನನ್ನಲ್ಲಿ ಸೊ ಆ ಸಂದರ್ಭದಲ್ಲಿ ಆಕೆ ಯಾವ ರೀತಿ ಬೇನ್ ವ್ಯಾಶ್ ಮಾಡಿದರೆ ಗೊತ್ತಿಲ್ಲ ಅಲ್ಲಿ ನನ್ನ ಹತ್ರ ಸರ್ಕಾರ ಪಿಸ್ತೂಲೆಲ್ಲ ಕೊಟ್ಟಿದ್ದೀನಿ ನನಗೆ ನನ್ನ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ನನ್ನ ವೆಪನ್ನು ಬೆಂಗಳೂರಿನಲ್ಲೇ ಇತ್ತು ನನ್ನಲ್ಲಿ ಈ ಇದ್ದಂಥ ವೆಪನ್ನ ಆಳ್ಕೆಯಿಂದ ಆಸನ ತರ್ಸ್ಕೊಂಡು ಅಲ್ಲಿ ನನ್ನ ಮೇಲೆ ಮಾಡೋದಂತಕ್ಕೆ ಅಲ್ಲೇ ಮಾಡಿ ಅಲ್ಲಿ ನನ್ನ ಮೇಲೆ ಸುಳ್ಳು ಕೇಸನ್ನ ಹಾಕಿದ್ರು ನಾನು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ವರದಕ್ಷಿಣೆ ಕಿರ್ಕೊಳ್ಳೋ ಕೇಸ್ ಬಂತು ಅಲ್ಲಿ ದುರಂತ ಏನಂದ್ರೆ ನನ್ನ ಪ್ರೀತಿಸ್ ಆಗಿದ್ದು ನಾನು ಅವ್ರ ತಂದೆಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡದ್ದು ಅವ್ರ ಮನೇಲಿ ವಿರೋಧ ಮಾಡಿ ಒಪ್ಪ ಮದುವೆ ಮಾಡಕ್ಕೆ ಕೊಡೋಕೆ ಒಪ್ಪಲಿಲ್ಲ ಅಂದ್ರೆ ಕೂಡ ನನ್ನಲ್ಲಿ ಅವಳನ್ನ ನಾನು ಅವಳೇ ಬೇಕು ಅಂತೇಳಿ ಅವಳು ನನ್ನ ನಾನೇ ಬೇಕು ಅಂತ ಅವಳು ಮದುವೆ ಆದಳಲ್ಲಿ ನನಗೆ ಯಾವ ವರದಕ್ಷಿಣೆ ಕೊಡ್ತಾರೆ ಅವರು ವರದಕ್ಷಣೆ ಕಿರ್ಕೊಳ್ಳೋಕ್ಕೆ ಕೇಸ್ ಕೊಟ್ಟರು ಅಲ್ಲಿ ಎಫ್ ಐ ಆರ್ ಮಾಡ್ಸೀಲಿ ಇದೇ ಮಹಾನುಭಾವ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರು ಪುರುಷೋತ್ತಮ್ ಅಂತೇಳಿ ಎಸ್ ಪಿ ಆಗಿದ್ದಾನಿಗೆಲ್ಲ ಇಲ್ಲಿ ಯಾವುದೋ ಜಿಲ್ಲೆಯಲ್ಲಿದ್ದಾನೆ ಅವನು ಆತ ನಮ್ಮ ಮಳೇಶ್ವರಲ್ಲಿ ಡಿ ವಿ ಎಸ್ ಪಿ ಆಗಿದ್ರು ಅವ್ರ ಮೇಲೆ ಪ್ರೆಸರ್ ಹಾಕಿ ಅಲ್ಲಿ ಅಟ್ಲೀಸ್ಟ್ ಪೊಲೀಸ್ ಇಲಾಖೆ ಅವರು ಈ ಒಂದು ಕವಚ ಹಾಕಿರ್ತಾರೆ ಕಾಕಿ ಕವಚಗಳ್ನ ಅವರಿಗೆ ಸತ್ಯ ಗೊತ್ತಾಗ್ತದಲ್ಲ ಏನು ಅಂತೇಳಿ ಒಬ್ಬ ಅಮಾಯಕ ಮೇಲೆ ಎಫ್ ಐ ಆರ್ ಮಾಡ್ತಾ ನಾವಲ್ಲಿ ಇವತ್ತು ನಮ್ಮ ಎ ಡಿ ಜಿ ಪಿನ ಐ ಜಿ ಆಫೀಸಲ್ಲಿದ್ದಾರೆ ನಮ್ಮ ಶರತ್ಚಂದ್ರ ಸಾಹೇಬ್ ಅವರು ಎಸ್ ಪಿ ಆಗಿದ್ರಲ್ಲಿ ನಾನು ಇವತ್ತು ಕೂಡ ಅವ್ರಿಗೆ ನಾನು ಭಾಳ ಗೌರವಪೂರ್ವಕ ನಾನು ಹೃದಯಪೂರ್ವಕ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ನನಗೆ ಕಾರಣ ಅಂತಂದರೆ ಅವ್ರಿಗೆ ಎಸ್ ಪಿ ಐಗಳು ಸತ್ಯ ಗೊತ್ತಿತ್ತು ಒಬ್ಬ ಅಮಾಯಕ ಮೇಲೆ ಕೇಸ್ ಆಗ್ತಾರೆ ಇವರು ಇವನು ಜೈಲಿಗೆ ಕಳಿಸ್ತಾರೆ ಅಂತೇಳಿ ಆಗ ಕೂಡ ನನಗೆ ಜೈಲು ಒಳಗೆ ಹೋಗ್ದಂಗೆ ನನಗೆ ಅಲ್ಲಿ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟೆ ನನ್ನ ಮೆಡಿಕಲ್ ಗ್ರೌಂಡ್ ಮೇಲೆ ನನ್ನ ಹೊರಗೆ ಕೂಸಿರು ರಾತ್ರಿ ಹನ್ನೆರಡು ಗಂಟೆ ನಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ನನ್ನ ಒಬ್ಬ ಕಳ್ಳನ್ ಥರ ಕೊಲೆಗಾರಂಥರ ನನ್ನ ಸೆಲ್ಗಳು ಕೂರಿಸ್ತಾರೆ ಬಟ್ಟೆ ಬಿಚ್ಚು ಕೂರಿಸ್ತಾರೆ ನನ್ನ ಒಳ ಪೊಲೀಸ್ ಸ್ಟೇಷನಲ್ಲಿ ಇದೇ ರೇವಣ್ಣವರು ಆ ಪೊಲೀಸ್ ಸಿಬ್ಬಂದಿಗಳು ನಾನು ಅದನ್ನು ಮಡಿಕ ಮನಸ್ಸಲ್ಲಿ ಮಡಿಕೊಂಡಿದ್ದಲ್ಲಿ ರೇವಣ್ಣ ಸಾಹೇಬರು ಫೋನ್ ಮಾಡಿದರು ಅವ್ನು ಯಾರೋ ಪಾಪಣಿ ಅಂತೇಳಿ ಅವ್ನು ಫೋನ್ ಮಾಡ್ತಾವನೇ ಏಯ್ ಹಂಗೆ ಎಲ್ಲ ಡ್ರಾಮಾ ಮಾಡಿದ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟರ್ ಆ ಟೈಮ್ನಲ್ಲಿ ನನಗೆ ಅನ್ನಿಸ್ತು ನನಗೆ ನಿಸ್ಸಾಯಕ ನನ್ನಲ್ಲಿ ನನ್ನ ಸುತ್ತ ಯಾರೂ ಇಲ್ಲ ಕಾನೂನಿಲ್ಲ ಪೊಲೀಸ್ ಇಲಾಖೆ ಇಲ್ಲ ನನ್ನಲ್ಲಿ ಹಣ ಇಲ್ಲ ಅಲ್ಲಿ ನಲ್ಲಿ ಸ್ವಾಭಿಮಾನ ಇತ್ತು ಒಂದಲ್ಲ ಒಂದು ದಿವಸ ನಾನು ಲಾ ಓದಲೇಬೇಕು ನನ್ನಲ್ಲಿ ನಾನು ಲಾಯರ್ ಆಗಲೇಬೇಕು ಇವರಿಗೆ ಶಿಕ್ಷೆ ಕೊಡಲೇಬೇಕಂತ ಆವತ್ತು ತೀರ್ಮಾನ ಮಾಡಿದೆ ನನ್ನಲ್ಲಿ ಅವತ್ತು ನಾನು ಜೈಲು ನೋಡಿ ಬಂದ ಅನುಭವ ಇವತ್ತು ನನಗೆ ಅವ್ರ ಕುಟುಂಬನ ಜೈಲಿಗೆ ಕಳಿಸೋ ಕೆಲಸನ ಮಾಡಿದೆ ನಾನು ಅಂದ್ರೆ ನಿಮ್ಮ ಕುಟುಂಬ ನೀವು ಬೇರೆ ಆಗೋದಕ್ಕೆ ರೇವಣ್ಣ ಅವರ ರಾಜಕೀಯ ವೈಷಮ್ಯ ಕಾರಣ ಅದನ್ನ ನೀವು ನನ್ನ ಹಿಂಡತಿರೋ ಮನೆ ಕರ್ಕೊಂಡ್ರು ಅವಳ ಮನೆಯಲ್ಲಿ ಎಲ್ಲಾ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರು ಅವಳನ್ನ ಎಲ್ಲಾ ರೀತಿ ದುಶ್ಚಟಗಳಿಗೆ ಅವಳನ್ನ ಭಾಗಿ ಮಾಡ್ಕೊಂಡ್ರು ಅಲ್ಲಿ ಅವಳಿಂದ ಹಲವಾರು ಕೇಸನ್ನು ಕೊಡಿಸಿದ್ರು ಅಲ್ಲಿ ನನ್ನ ನನ್ನ ವಿರುದ್ಧವಾಗಿ ಇವರೇ ರೇವಣ್ಣ ಅವರನ್ನೇ ನನ್ನ ಮುಂದೆ ಯಾವ್ದಾರ ಟಿವಿಲಿ ನನ್ನ ಮುಂದೆ ಎದುರುಗಡೆ ಬಂದು ಕೂತ್ಕೊಳ್ಳಿ ಅವರಲ್ಲಿ ಇವರೇ ತಾಂಡ ವಿಷಯ ಅಂತ ಲಾಯರ್ ಮಾಡಿದ್ರು ಯೂರ್ಯ ಫೀಸ್ ಕೊಡೋದು ಯಾಕೆ ಕೊಡ್ತಾರೆ ಫೀಸ್ ಇವರು ಇವರೇ ಕ್ಲೈರ್ ಮಾಡಿರ್ತಾರೆ ಅಲ್ಲಿ ಇವಳಿಗೆ ಅವ್ರ ಮನೆ ಕೆಲಸ ಏನಕ್ಕೆ ಅವ್ರ ಮೇಲೆ ಕಾಫಿ ಟೀ ಮಾಡೋ ಕೆಲಸ ಏನಿದೆ ಇವಳಿಗೆ ಅವ್ರ ಮನೆಯೊಳಗೆ ಹೋಗಿ ಅವ್ರ ಮನೆಯಲ್ಲಿ ಮಧ್ಯ ಈಗ ಯಾವುದೇ ಕಕ್ಷದ ಯಾರು ಬಂದು ನಮ್ಮ ಯಾರು ನೋಡಕ್ ಬಂದಾಗ ಪಬ್ಲಿಕ್ ಅಷ್ಟು ನೋಡಕ್ಕೆ ಬಂದಾಗ ಮುಂದೆ ಯಾರು ತೋರಿಸ್ತಾರೆ ಇವ್ಳಿಗೆ ಒಳಗಡೆ ಏನು ಕೆಲಸ ಇವಳಿಗೆ ಹೆಣ್ಮಗಳಿಗೆ ಬೇಕಂದ್ರೆ ವಿಡಿಯೋ ವಿಡಿಯೋ ಕೊಡ್ತೀನಿ ಅದು ನಾನಲ್ಲಿ ನಾ ವಿಡಿಯೋ ಮಾಡಿಸಿದೀನಿ ಅದ ಹ್ಮ್ ಅಂದ್ರೆ ನಿಮ್ಮನ್ನ ಹಣಿಯೋದಕ್ಕೆ ಅಂತಾನೆ ಇಷ್ಟ ನನ್ನನ್ನು ಮುಗ್ಸಕ್ಕೋಸ್ಕರ ನಾನು ಹೆಣ್ತೀನಿ ಬಳಸ್ಕೊಂಡ್ರು ನಾನು ಏನ್ ಮಾಡಿದೆ ನೆನ್ತಿ ನನ್ನ ಬೇಡ ಬೇಡ ಯಾವುದೊಂದು ಬೆಳ್ಳಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ ಆ ಬೆಳ್ಳು ಮಡಿಕ ಇಡೀ ದೇಹ ಹೋಯ್ತದೆ ಅಲ್ಲಿ ನಾನು ಬೆಳ್ಳ ಕಟ್ ನಾನು ಅದನ್ನ ನೀವು ಚಾಲೆಂಜ್ ಆಗಿ ತಗೊಂಡ್ರಿ ಒಂದು ಒಂದು ನೋಡಿ ನಾನು ಇದು ನನ್ನ ವೈಯಕ್ತಿಕ ಸಂಸಾರ ಅಂತಲ್ಲ ನನ್ನ ಸಾವಿರಾರು ದಾಖಲೆಗಳಿದೆ ಅದು ಬೇಕು ಅಂದ್ರೆ ನಾನು ಯಾವುದೇ ದಾಖಲೆಯಲ್ಲಿ ಯಾವುದು ಮಾತಾಡಲ್ಲ ಆದರೆ ರೇವಣ್ಣ ಅವರು ಇಡೀ ಹೊಳೆ ನರಸಿಪುರ ಹಾಸ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ಪ್ರತಿ ಮನೆಯವರಿಗೆ ಅಂದ್ರೆ ಗೊತ್ತು ಅಭಿಪ್ರಾಯ ಬಗ್ಗೆ ಈಗ ರಾಜ್ಯದ ಎಲ್ಲ ಮಾಧ್ಯಮದವರು ಕರ್ಕೊಂಡು ಹೋಗೋಣ ಎಲ್ಲಿ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾರೆ ಎಷ್ಟು ಪರ್ಸೆಂಟ್ ಕಮಿಷನ್ ತಗೋಣ ಪ್ರತಿಯೊಂದಕ್ಕೆ ಲೆಕ್ಕ ಕೊಡ್ತೀನಿ ನಾನು ಅಲ್ಲಿ ಏನು ಅಭಿವೃದ್ಧಿ ಅಂತ ತಂದೆ ಅಲ್ಲಿ ಸುಮಾರು ಕಮಿಷನ್ ನಲ್ವತ್ತೆ ಅವನಿಗೆ ದೇವೈಪಾರ್ ಕಂಪನಿ ಅದು ಬರೀ ಮುನ್ನೂರೈವತ್ತು ರೂಪಾಯಿ ಕೋಟಿ ರೂಪಾಯಿ ಕೆಲಸನ ಸಾವಿರದ ಏಳ್ನೂರು ಕೋಟಿ ಮಾಡ್ತಾನೆ ಇಲ್ಲಿ ಆ ದುಡ್ಡು ಯಾರಿಗೆ ಕೊಟ್ಟ ಅವನು ಅವನೇ ತಾನಂಡ ತಾಕತ್ತಿರ ಬರಲಿ ನನ್ನ ರೆಕಾರ್ಡ್ ಇದ್ದೀನಿ ಇವತ್ತು ಕೂಡ ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಮಗಿದೀನಲ್ಲಿ ರೇವಣ್ಣ ಚಾಲೆಂಜ್ ಬರಲಿ ಇವತ್ತು ಕೂಡ ಜಲ್ಲಿ ಕಳಿಸ್ಬೋದು ಪಾರ್ ಕಂಪ್ನಿಯನ್ನು ಅಂತ ನೂರಾರು ಕಂಪ್ನಿಗಳು ದುಡ್ಡು ಮಾಡಿಕೊಡ್ ರೇವಣ್ಣ ಮನೆ ಕಟ್ಟಿದ್ದು ಮನೆ ಯಾವುದು ಬರೀ ಮೂರು ಎಕರೆ ಜಮೀನು ಇದ್ದಿದ್ದು ಅವರು ದೇವೇಗೌಡರ ಹುಟ್ಟೂರಲ್ಲಿ ಯಾಕೆ ನನ್ನ ನೂರಾರು ಊರ್ಗು ಒಂದೂವರೆ ಕಿಲೋಮೀಟ್ರು ನಾನು ಹುಟ್ಟಿದವರ್ಗೂ ದೇವೇಗೌಡವ್ರಿಗೆ ಅರ್ಧನೇಳಿಗೂ ನಾನು ನಾವು ಹುಟ್ಟಿದ್ರು ಕಾಮಸಂಬಕ್ಕೆ ಬರೀ ಒಂದೂವರೆ ಕಿಲೋಮೀಟ್ರ್ ದೂರ ಅಲ್ಲಿ ಬರೀ ಮೂರು ಎಕರೆ ಜಮೀನು ಇತ್ತು ಅಲ್ಲಿ ಎಲ್ಲಿಂದ ಮತ್ತೆ ದೇವೇಗೌಡ್ರೆ ಆಸ್ತಿ ಹ್ಞೂ ಹ್ಮ್ ಈಗ ನಿಮ್ ನಿಮಗೆ ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿ ನೀವು ಜೈಲಿಗೆ ಹೋದ್ಮೇಲೆ ಆ ಸಂದರ್ಭ ತಾವು ತೀರ್ಮಾನ ಮಾಡಿದ್ರೆ ನಾನು ವಕೀಲರಾಗಬೇಕು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಈ ನಿಮ್ಮ ಹೋರಾಟದಲ್ಲಿ ನಿಮ್ಗೆ ನಿಮ್ಮ ಜೊತೆಯಾದವರು ಯಾರು ಯಾರನ್ನು ನೆನೆಸ್ಕೋತೀರಿ ಈ ಹೋರಾಟದಲ್ಲಿ ನನಗೆ ಎಲ್ಲಾರ್ಗು ವಿಶೇಷವಾಗಿ ನನಗೊಬ್ರು ಪ್ರಿನ್ಸಿಪಲ್ಲು ಅವ್ರು ಯತ್ ಹೇಳೋಂಗಿಲ್ಲ ಅದರಲ್ಲಿ ಒಂದು ಸಲ ಹೀಗೆ ಮಾತನಾಡ್ಬೇಕಾರೆ ಅವರಲ್ಲಿ ನನಗೆ ಹೇಳಿದ್ರಲ್ಲಿ ಯಾರನ್ನು ಬೇಕಾರೆ ಮುಟ್ಬೋದು ವಕೀಲರು ಮುಟ್ಟೋಕ್ಕಾಗಲ್ಲ ಆಗಲ್ಲ ಈ ವೃತ್ತಿ ಭಾಳ ಪವಿತ್ರ ಹೇಳಿ ಆಗ ಅವರು ನನಗೆ ನೀನು ಓದುವಂತೇಳಿ ಉತ್ತೇಜನೆ ಕೊಟ್ಟರಲ್ಲಿ ವಕೀಲರಾದ ಮೇಲೆ ನನಗೆ ಅಲ್ಲಿ ಪ್ರತಿಯೊಂದು ಹೆಜ್ಜೆಜ್ಜಿಗೂ ಕೂಡ ನನ್ನ ಮಾರ್ಗದರ್ಶಕ ನಿಂತು ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಶಕ್ತಿ ತುಂಬಿದಂತ ಆ ಮಹತ್ತಾಗಿ ಇವರು ಪ್ರಮುಖ ನ್ಯಾಯವಾದ ಕೆಲವು ಸಂದರ್ಭದಲ್ಲಿ ನಾನು ಬೇಡ ಅಂತಂತೇಳ್ತೀವಿ ತಿನ್ನ ತಗೊಂಡೆ ಈ ವೃತ್ತಿ ಬೇಡ ತುಂಬ ನೋವುಗಳಾದ ನನಗೆ ಅಲ್ಲಿ ಆಗ ಮೇಡಮ್ ಮನುಷ್ಯ ಜೂನ್ದ ಎಲ್ಲನೂ ಕಳ್ಕೊಬೋದು ಆದರೆ ಸ್ವಾಭಿಮಾನ ಕಳ್ಕೊಳಕ್ಕಾಗಲ್ಲ ಕೆಲವು ಘಟನೆಗಳು ಹೇಳೋಕ್ಕಾಗಲ್ಲ ಅಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಸಮಸ್ಯೆ ಆಯಿತು ಸುಪ್ರೀಂ ಕೋರ್ಟಲ್ಲಿ ಕೂಡ ನಾವು ಹೋದಾಗ ಅಲ್ಲಿ ಫೀಸ್ ಚರ್ಚಸ್ ತುಂಬ ಜಾಸ್ತಿ ಆಯಿತು ನಂತರ ದುಡ್ಡಿತ್ತಿಲ್ಲ ಬೇರೆಯವ್ರ ಅರ್ಥ ಕೇಳೋ ಮಾಡ್ತಲ್ಲಿ ಇತ್ತಿಲ್ಲ ನಾನು ಆಗ ಮೇಡಮ್ ಹೇಳಿದ್ರಲ್ಲಿ ದುಡ್ಡು ಬೇಡ ನನಗೆ ಅಲ್ಲಿ ಸೀನಿಯಕ್ಕೆ ಒಂದು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ಲಿ ಸುಮಾರು ಅದು ಈಗ ಮಾಧ್ಯಮದ ಹೇಳೋಂಥದ್ದಲ್ಲ ವಕೀಲಗಳು ಎಷ್ಟು ಅಂತ ಹೇಳಿ ಅಲ್ಲಿ ಲಕ್ಷಕ್ಕೆ ಬೆಲೆ ಇಲ್ಲ ಅಲ್ಲಿ ಅದು ಕೋಟಿ ಅದು ಏಕೆಂದರೆ ಅವರು ನಮ್ಮ ಎದುರಾಳಿ ಕೋಟಿ ಗಟ್ಟಲೆ ಕೊಟ್ಟಿದ್ದರು ಅವರಲ್ಲಿ ಭಾಳ ಬಲಿಷ್ಠ ಅಡ್ವೊಕೇಟ್ ಇಟ್ಟಿದ್ರಲ್ಲಿ ನನಗೆ ಒಂದು ಮಾತು ಹೇಳಿದರು ಕಾನೂನ ಮೇಲೆ ನಂಬಿಕೆ ಇದೆ ನಮಗೆ ಇಲ್ಲಿ ದಾಖಲೆ ಚೆನ್ನಾಗಿದೆ ಇಲ್ಲಿ ನಾನು ವಾದವನ್ನು ಮಾಡ್ತೀನಿ ಅಂದರು ಇಲ್ಲಿಂದ ಆನ್ಲೈನ್ನಲ್ಲೇ ವರ್ಚುವಲ್ ಇದರಲ್ಲಿ ನಾವಲ್ಲಿ ಮೇಡಮ್ ಅವರು ಅವರು ವಾದವನ್ನು ಮಾಡಿ ಆ ಕೇಸ್ ಅಲ್ಲಿ ನನಗೆ ಆದರೆ ನಿಮ್ಮೆಲ್ಲ ಈ ಯಶಸ್ಸಿನ ಹಿಂದೆ ಇರುವುದು ಪ್ರಮಿಳಾ ನೇಸರಿ ಯಾಕೆ ನಿಮ್ಮ ಜೊತೆಗೆ ನಿಂತ್ಕೊಂಡ್ರು ಅವ್ರ ಸಂವಿಧಾನವು ನಂಬಿ ಬದುಕ್ತಾರೆ ಅವರು ಅವರು ಈ ಭ್ರಷ್ಟರ್ಗೆ ತಲೆಬಾಗಲ್ಲ ಅವರು ಭಾಳ ದೊಡ್ಡ ದೊಡ್ಡ ಪ್ರಕರಣಗಳು ನಡೆಸಿದ್ದಾರೆ ಅವರಲ್ಲಿ ದುಡ್ಡಿಂದೇ ಹೋಗಲ್ಲ ಅವರಲ್ಲಿ ಇವತ್ತು ಕೂಡ ಅವ್ರ ತಲೆಯಲ್ಲಿರುವಂಥ ಜಜ್ಮೆಂಟ್ಸ್ಗಳು ನನ್ನ ಪುಸ್ತಕದಲ್ಲಿ ನೋಡೋಕ್ಕಾಗಲ್ಲ ನಾವು ಲಕ್ಷಾಂತರ ಇಲ್ಲಿ ಆಮೇಲೆ ಅವರಲ್ಲಿ ಡೇರಿನ್ ಡೆಬಿಲ್ ಅನ್ನೋ ಒಂದು ಶಬ್ದ ಇದೆ ಅವರಲ್ಲಿ ಎದುರಲ್ಲ ಅವರು ಇವತ್ತೇನಾದರೂ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಒಬ್ಬ ದಿಟ್ಟ ಮಹಿಳೆಗೆ ಅಂದರೆ ಅದನ್ನು ಪ್ರಮೀಳಸ ಗುರ್ತಿಸ್ಬೇಕಾಗಿತ್ತು ದುರಂತ ಏನು ಗೊತ್ತಿಲ್ಲ ಅವ್ರನ್ನ ಗೊತ್ತಿಲ್ಲ ಅವರಲ್ಲಿ ಇವತ್ತು ಅವರು ಅವರಿರೋ ಶಕ್ತಿ ಇವತ್ತು ರಾಷ್ಟ್ರಪತಿ ಆಗುವಂಥ ಒಂದು ಹುದ್ದೆ ಅಂತ ಪಡೆಯುವಂಥ ಒಂದು ಯೋಗ್ಯತೆ ಇರುವಂಥವ್ರು ಅವರು ಅವರು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ಬದುಕನ್ನು ಕೊಟ್ಟವ್ರೆ ನಾನು ಯಾಕೆ ಹೆಣ್ಮಕ್ಳು ಇಷ್ಟು ಪೂಜೆ ಬಂದು ನೋಡ್ತೀನಿ ಅಂತ ಅಂದರೆ ನಮ್ಮ ಪ್ರಮೀಳಸರ್ಗಿಯವ್ರ ಕಚೇರಿ ಅಂತ ಅಂತಂದರೆ ಈ ಡೈವರ್ಸ್ ಕೇಸ್ಗೆ ಭಾಳ ವಿಶೇಷವಾದಂಥ ಹೆಣ್ಮಕ್ಳು ಪರವಾಗಿರುವಂಥ ಒಂದು ಅಂಥ ಜನಗಳ ಭಾವನೆ ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಬದುಕು ಇಲ್ಲಿ ಎಷ್ಟೋ ಜನ ಗಂಡು ಮಕ್ಕಳವ್ರಿಗೆ ಮೋಸ ಮಾಡಿದಾಗ ವಂಚನೆ ಮಾಡಿದಾಗ ಅಲ್ಲಿ ಹೆಣ್ಮಕ್ಳು ಬೀದಿಗೆ ಹಾಕಿದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಇವರು ಅನ್ನ ಕೊಟ್ಟು ಸಾಕೋ ಒಂದು ಕೆಲಸ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಇವರು ಸಂಬಳ ಕೊಟ್ಟಿದ್ದಾರೆ ಅಲ್ಲಿ ಇವತ್ತು ನಮ್ಮ ಆಫೀಸಲ್ಲಿ ಒಂದು ಎಂಟು ಒಂಬತ್ತು ಜನ ಜಡ್ಜಸ್ಗಳಾಗೋಗಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ಖ್ಯಾತ ವಕೀಲರಾಗಿದ್ದಾರೆ ಅವೆಲ್ಲ ನೋಡಿದಾಗ ನಾನು ತೃಣ ಮಾತ್ರ ಅಲ್ಲಿ ಅವ್ರ ಹತ್ರ ಅಲ್ಲಿ ಓಕೆ ಈ ಈಗ ನಿಮ್ಗೆ ನ್ಯಾಯ ಏನು ಸಿಕ್ಕಿದೆ ಆದರೆ ನೀವೇ ಹೇಳಿದಾಗೆ ನಮಗೆ ಬೇರೆ ಬೇರೆ ತರ ಬೆದರಿಕೆ ಬರುತ್ತೆ ಅಂತ ಯಾವ ಯಾವ ತರದ ಬೆದರಿಕೆ ಬರುತ್ತೆ ನಿಮಗೆ ಈಗ ಹಾಸನ ಜಿಲ್ಲೆಯಲ್ಲಿ ಹಲವಾರು ಕೊಲೆಗಳಾದವು ಒಬ್ಬ ಪೊಲೀಸ್ ಆಫೀಸರ್ ಹ್ಯಾಂಗ್ ಮಾಡ್ಕೊಂಡ ಚಂದ್ರಪಟ್ಟಣದಲ್ಲಿ ಇನ್ನೆಲೆ ಉಡಿಕೊಂಡಾಗ ಎಲ್ಲೋ ಒಂದು ಕಡೆ ನಂಟು ಇವ್ರಿಗೂ ಬರ್ತದೆ ಅದು ತುಂಬ ದೂರ ಸಂಪರ್ಕ ಹೋದಾಗ ಅಲ್ಲಿ ಇವ್ರಿಗೂ ಬರ್ತದೆ ಆದರೆ ಇವ್ನ ಯಾರು ಎದುರಿಸುವಂಥ ಯಾವ ಪೊಲೀಸ್ ಇಲಾಖೆನೂ ಇರಲ್ಲ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಇಲಾಖೆಯನ್ನು ನಿಯಂತ್ರಿಸಬಲ್ಲ ಶಕ್ತಿ ಕುಟುಂಬಕ್ಕಿದೆಯಾ ಅಥವಾ ರೇವಣ್ಣ ಅವರು ವೈಯಕ್ತಿಕವಾಗಿ ಅದನ್ನು ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಏನಾಗಿದೆ ಅಂದರೆ ಇವರು ತಂದೆ ಮಾಜಿ ಪ್ರಧಾನಿ ಅನ್ನೋದು ಒಂದು ಪಟ್ಟ ಮಾಜಿ ಪ್ರಧಾನಿ ಮನೆ ಅಂತೇಳಿ ಮುಖ್ಯಮಂತ್ರಿ ಆಗಿದ್ದವರು ತಮ್ಮ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಒಬ್ಬ ಮಂತ್ರಿ ಆಗಿದ್ದವನು ಏನಪ್ಪ ಇವ್ರು ಕಂಡ್ರೆ ಎದುರಾಕಂಡ್ ನಾವು ಹೆಂಗೇನು ಅಂತೇಳಿ ಈ ಭಯ ಜನಗಳಲ್ಲಿ ಬಂದ್ಬಿಟ್ಟಿದೆ ಅದು ಆ ಜನ ಭಯ ಹೋಗಬೇಕು ಅಂತಂದರೆ ಕಾನೂನು ಇವನು ಏನೂ ಅಲ್ಲ ಅಂತ ತೋರಿಸ್ಬೇಕನ್ನೋದನ್ನು ನೆನ್ನೆ ತೋರಿಸಿದೆ ಕೋರ್ಟಲ್ಲಿ ಸೊ ಆ ಭಯ ನೆನ್ನೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಒಂದು ಎರಡೂವರೆಂದ ಮೂರು ಲಕ್ಷ ಜನ ಪಟಾಕಿ ಹೊಡೆದವ್ರು ನಿನ್ನೆ ರಾತ್ರಿ ಎರಡೂವರಿಂದ ಮೂರು ಲಕ್ಷ ಜನ ಸಿ ಎ ಹಂಚಿದ್ದಾರೆ ನಿಮ್ಗೆ ಬೇಕಂದ್ರೆ ನಾನು ವೀಡಿಯೋ ವಿಡಿಯೋ ಕೊಡ್ತೀನಿ ನನ್ನ ಮೊಬೈಲ್ ಬಂದಿದ್ದಾವೆ ಇಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಅಂತ ಪ್ರಭಾವಿ ಲೀಡರ್ಗಳು ಸಿ ಹಂಚಿದ್ದಾರೆ ಅಲ್ಲಿ ಅವರು ಕೃತಜ್ಞತೆ ತಿಳಿದಂದ್ರೆ ಒಬ್ಬ ಭ್ರೆಸ್ಟನ್ಗೆ ಸರಿಯಾದ ಪಾಠ ಕಲಿಸಿದಿರ ಅಂತ ಅಂಥೇಳಿ ಜನಗಳಲ್ಲಿ ಮಾತು ಬರ್ತಾ ಇದೆ ನ್ಯಾಯ ಜೊತೆಗಿದ್ರು ದೊಡ್ಡ ಕುಟುಂಬವನ್ನ ಎದುರು ಹಾಕೊಂಡಿದ್ದೀರಿ ಭಯ ಏನಾದರೂ ಇದೆಯಾ ನಿಮಗೆ ನನಗೆ ಜೀವದ ಭಯ ಇಲ್ಲ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಈಗ ಸ್ಪೀಕರ್ನ ಅಪ್ರೋಚ್ ಮಾಡ್ತೀರಿ ಮೂವತ್ತು ದಿನಗಳ ನಂತರದಲ್ಲಿ ಇವರಿಬ್ಬರ ಅನರ್ಹತೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟ ಮುಂದುವರಿಸ್ತೀರಿ ತಾವು ಈಗ ನಾನು ಸ್ಪೀಕರ್ ಅಪ್ರೋಚ್ ಮಾಡಿ ರೇವಣ್ಣನ ಡಿಸ್ಕ್ವಾಲಿಫೈ ಹೇಳ್ತೀವಿ ಏ ಮುಂಜೆ ಡಿಸ್ಕ್ವಾಲಿಫೈ ಆಗ್ತಾನೆ ಅಲ್ಲಿ ಮತ್ತೆ ಇನ್ನೊಂದು ಪ್ರಕರಣ ಪೆಂಡಿಂಗ್ ಇದೆ ಅಲ್ಲಿ ಇದು ಸೂರಜ್ ರೇವಣ್ಣಂದು ಅದೊಂದು ಪ್ರಕರಣ ಪೆಂಡ್ ಅದನ್ನು ಕೂಡ ಡಿಸ್ಪೋಸ್ ಮಾಡಿಸಿ ಟೋಟಲಿ ಟೋಟಲಿಯಾಗಿ ಒಂದು ಆರು ವರ್ಷ ರೇವಣ್ಣನ ಕುಟುಂಬ ಹಾಸನ ಜಿಲ್ಲೆಯಲ್ಲಿ ರಾಜಕೀಯದಿಂದ ನಿವೃತ್ತಿ ಆಗ್ಬಿಟ್ಟವರು ಇಡೀ ಕುಟುಂಬ ಇಡೀ ಕುಟುಂಬ ನಿವೃತ್ತಿ ಆಗ್ತಾರೆ ಅಷ್ಟು ಜನ ಕ್ರಿಮಿನಲ್ ಕೇಸಲ್ಲಿ ಇನ್ವಾಲ್ ಆಗಿದ್ದಾರೆ ಅದು ಮಾಡ್ತೀನಿ ನಾನು ಗುರಿ ಅಷ್ಟೇ ಅಲ್ಲಿ ಆರು ವರ್ಷದಲ್ಲಿ ಉತ್ತಮ ಸಮಾಜ ಅಂದ್ರೆ ಏನು ಒಬ್ಬ ರಾಜಕಾರಣಿ ಅಂದ್ರೇನು ಇಲ್ಲಿ ಯಾವುದೋ ಕಾಂಗ್ರೆಸ್ನ ಒಬ್ಬ ಎಮ್ ಎಲ್ ಎ ಯಾವಾಗ ಹೇಳ್ತಾ ಇರ್ತಾನೆ ಇಲ್ಲಿ ಪ್ರತಾಪ ಏನೋ ಏನೋ ಒಂದು ಟೂ ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ ಅದೇನೋ ಗಣೇಶ್ ಪ್ರತಾಪ್ ಏನೋ ಸಮಥಿಂಗ್ ಏನೋ ಇರ್ತಿದೆಯಾ ಅವನಲ್ಲಿ ಆ ಥರ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜಕೀಯ ಯಾವ ಥರ ಮಾಡ್ಬೋದು ಈ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಯಾವ ಥರ ಮಾಡ್ಬೋದಲ್ಲಿ ಅಧಿಕಾರಿಗಳಿಗೆ ಅಧಿಕಾರ ಯಾವ ರೀತಿ ಬಳಸಬೇಕು ಅವರಲ್ಲಿ ಅವರಲ್ಲಿ ಯಾವ್ಯಾವ ಅಧಿಕಾರಿ ಯಾವ್ಯಾವ ಅಧಿಕಾರ ಉಪಯೋಗಿಸ್ಕೋಬೇಕು ಅವರಲ್ಲಿ ಯಾವ ಅಧಿಕಾರಿನ ಕೂಡ ಯಾರ ರಾಜಕಾರಣಿ ಮನೆ ಬಂದು ತಲೆ ಬಾಗಬಾರ್ದು ಸಲ್ಯೂಟ್ ಹೊಡಿಬಾರ್ದಲ್ಲಿ ರಾಜಕಾರಣಿ ಕರ್ತವ್ಯ ರಾಜಕಾರಣಿ ಮಾಡಬೇಕಲ್ಲಿ ಅಧಿಕಾರಿಗಳು ಕರ್ತವ್ಯ ಅಧಿಕಾರಿಗಳು ಮಾಡಬೇಕಲ್ಲಿ ಯಾವ ಸಾಮಾನ್ಯ ಕಾರ್ಯಕರ್ತ ಆಗಿರ್ಬೋದು ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು ಮತದಾರ ಆಗಿರ್ಬೋದಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಬಲಿಯಾಗಿ ನಾಳೆ ನಾವು ಎಲ್ಲರೂ ದುಡ್ಕೊಡ್ಬೇಕಲ್ಲಪ್ಪ ಅನ್ನೋ ಭ್ರಮೆ ಹೋಗ್ಬೇಕಲ್ಲಿ ಅಭಿವೃದ್ಧಿ ಅಂತಂದ್ರೆ ಈ ಆರು ವರ್ಷ ಇವರು ಅಧಿಕಾರದ ಹೊರಗಡೆ ಓದ್ಬಿಟ್ರಲ್ಲಿ ಆರು ವರ್ಷದಲ್ಲಿ ಏನು ಇಪ್ಪತ್ತೈದು ಮೂವತ್ತು ವರ್ಷ ರೇವಣ್ಣ ಅಭಿವೃದ್ಧಿ ಮಾಡಿದ್ದಾನೆ ಆ ಅಭಿವೃದ್ಧಿಯನ್ನು ಕೇವಲ ಆರು ವರ್ಷದಲ್ಲಿ ಮಾಡಿ ತೋರಿಸ್ತೀನಿ ಇಡೀ ರೇವಣ್ಣ ಕುಟುಂಬವನ್ನು ರಾಜಕೀಯದಿಂದ ಹೊರಗಿಡದ ಮಾತ್ರ ಉದ್ದೇಶನ ಅಥವಾ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಉದ್ದೇಶ ನನಗೆ ವೈಯಕ್ತಿಕ ಕುಮಾರಸ್ವಾಮಿ ಅವ್ರ ಬಗ್ಗೆ ನಂಗೆ ಏನಿಲ್ಲ ಆ ವಿಚಾರಕ್ಕೂ ನಾನು ಎಂಟ್ರಿ ಆಗಲ್ಲ ಯಾಕೆಂದ್ರೆ ಅವರು ಅವ್ರದೇ ಆದ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟೆ ಅನ್ನೋ ಅವ್ರದ್ದಾಗಿ ನಾನು ರಾಜ್ಯ ಮಟ್ಟದ ಜವಾಬ್ದಾರಿ ಕೊಟ್ಟಾಗಲ್ಲಿ ನಾನು ಅವರುದ್ಧ ಮಾತಾಡಲೇಬೇಕಾಗ್ತದಲ್ಲಿ ಅದು ಪಕ್ಷ ನಿಷ್ಠೆ ನನ್ನಲ್ಲಿ ಈಗ ನಾನು ಬರೀ ಆತ್ಮಕ್ಕೆ ಮಾತ್ರ ಸೀಮಿತವಾಗಿದ್ದೀನಿ ನಾನಲ್ಲಿ ಈಗ ಮುಂದಿನ ನನ್ನೊಂದು ಅಲ್ಲಿ ಇನ್ನು ಕೆಲವೇ ದಿವಸಗಳ ತಿಂಗಳುಗಳಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಪರಾಟಿತ ಅಭ್ಯರ್ಥಿಗಳು ಮತ್ತು ಗೆದ್ದಿರೋಂಥ ಅಭ್ಯರ್ಥಿಗಳನ್ನು ಶಾಶ್ವತ ಮನೆ ಕಳಿಸೋದು ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವಲ್ಲಿ ಆ ಕೇಸು ನಾನೇ ಹಾಕಿದ್ದೀನಲ್ಲಿ ಅದರ ವಕೀಲರು ಕೂಡ ನಾನೇ ಆಗಿದ್ದೀನಲ್ಲಿ ಸೊ ಒಟ್ಟಾರೆ ಇಲ್ಲಿ ಈ ಭ್ರಷ್ಟಾಚಾರ ಮಾಡಿ ಯಾರು ರಾಜಕೀಯಕ್ಕೆ ಹೋಗ್ತಾರೆ ಈ ಒಂದು ರಾಜಕೀಯದಿಂದ ನಿವೃತ್ತಿ ಆಗಬೇಕವರು ತಮ್ಮ ಇಲ್ಲಿ ತನಕ ಹೋರಾಟದಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಒಂದು ಪಾಠವನ್ನಂತೂ ಕಲಿಸಿದ್ದೀರಿ ಬಹುತೇಕ ಎಲ್ಲರೂ ಒಂದು ಸಂದೇಶವನ್ನಂತೂ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಧನ್ಯವಾದ ಗೌಡ್ರ ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ಮಾಹಿತಿ ನಮ್ಮ ಜೊತೆ ಹಾಕಿಸ್ಕೊಂಡಿದ್ದಕ್ಕಾಗಿ ಆದ್ಮೀರಿ ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ